ನಮಸ್ಕಾರ ವೀಕ್ಷಕರೇ, ಸ್ನೇಹ ಉಡುಪಿ ಅರ್ಪಿಸುವ ಶಿಕ್ಷಾರ್ಥಿ ಕೆರಿಯರ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಆರ್ಟ್ಸ್ ಅಂದರೆ ಕಲಾ ವಿಭಾಗ. ಈ ಕಲಾ ವಿಭಾಗ ಪಡೆದುಕೊಂಡ್ರೆ ಎಷ್ಟು ಅಷ್ಟು ಆಪರ್ಚುನಿಟೀಸ್ ಇರುವುದಿಲ್ಲ ಅನ್ನುವ ಮೆಂಟಾಲಿಟಿ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲೂ ಇರುತ್ತೆ. ಆದ ಕಾರಣ ಈ ಕಲಾ ವಿಭಾಗವನ್ನು ತಗೊಂಡ್ರೆ ಯಾವ ರೀತಿಯ ಆಪರ್ಚುನಿಟಿ ಇದೆ, ವಿದ್ಯಾರ್ಥಿಗಳು ತಮ್ಮ ಕೆರಿಯರನ್ನು ಯಾವ ರೀತಿ ಬೆಳೆಸ್ಕೊಳ್ಬೋದು, ಇದರ ಕುರಿತು ಮಾಹಿತಿ ನೀಡಲಿದ್ದಾರೆ ಕ್ರಾಸ್ಲ್ಯಾಂಡ್ ಕಾಲೇಜ್ನ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ರಾಬರ್ಟ್ ಕ್ಲೈವ್. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ SSLC ಆದ ನಂತರ ವಿದ್ಯಾರ್ಥಿಗಳು ಆರ್ಟ್ಸ್ ತಗೊಳ್ಳುವ ಅಂತ ಹೇಳುವಾಗ ಏನೋ ಒಂಥರ ಹಿಂಜರಿತಾರೆ, ಆರ್ಟ್ಸಲ್ಲಿ ಏನೋ ಸ್ಕೋಪ್ ಇಲ್ವ. ಅಂದರೆ ಒಳ್ಳೆ ಮಾರ್ಕ್ಸ್ ಬಂದ ವಿದ್ಯಾರ್ಥಿಗಳು ಸೈನ್ಸ್ ಕಾಮರ್ಸ್ ಆಗಿ, ಕಡಿಮೆ ಮಾರ್ಕ್ಸ್ ಬಂದ ವಿದ್ಯಾರ್ಥಿಗಳಿಗೆ ಆರ್ಟ್ಸ್, ಆ ರೀತಿ ಒಂದು ಮೆಂಟಾಲಿಟಿ ಈಗಿನ ಸ್ಟೂಡೆಂಟ್ಸಲ್ಲಿ ಇದೆ. ಇದಕ್ಕೇನು ಮೇನ್ ರೀಸನ್? ಓಕೆ, ನಮಸ್ಕಾರ. ನೀವು ಹೇಳಿರೋ ವಿಚಾರ ಕರೆಕ್ಟೇ. ಇದರ ಒಂದು ಮೆಂಟಾಲಿಟಿ ಮೈಂಡ್ಸೆಟ್ ಜನರಲ್ಲಿ ಇದೆ, ಮಕ್ಕಳಲ್ಲಿಯೂ ಇದೆ, ಪೇರೆಂಟ್ಸಲ್ಲಿಯೂ ಇದೆ. ನಿಜ ಏನಂದರೆ ಆರ್ಟ್ಸ್ಗೆ ಇಂಪಾರ್ಟೆಂಟ್ ಅಲ್ಲ, ಅದು ಆರ್ಟ್ಸ್ಗೆ ಸ್ಕೋಪ್ ಇಲ್ಲ ಅಂತ ಏನೂ ಇಲ್ಲ. ಆದರೆ ನಮ್ಮಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ರೀಜನಲ್ಲಿ ನಮಗೆ ಮಕ್ಕಳು ಟೆಂತ್ ಆದ ಕೂಡಲೇ ನಾವು ಹೇಳ್ತೇವೆ, ನೀವು ಎಲ್ಲಿ ಸೈನ್ಸ್ಗೆ ಹೋಗ್ತೀರಾ, ಮೆಡಿಸಿನ್ನಾ, ಇಂಜಿನಿಯರಿಂಗಾ? ಸೊ ನಮ್ಮ ಮೈಂಡಲ್ಲಿ ಅದು ಇಲ್ಲದ್ರೆ ನೆಕ್ಸ್ಟ್ ಕಾಮರ್ಸ್ CA ಮಾಡ್ತೀರಾ, ಅದು ಈ ಥರ ಒಂದು ಮೈಂಡ್ಸೆಟ್ ಆಗಿಬಿಟ್ಟಿದೆ. ನಿಜ ಅಂತ ಹೇಳೋದಾದರೆ ಆರ್ಟ್ಸ್ ತುಂಬ ಇಂಪಾರ್ಟೆಂಟು. ಆರ್ಟ್ಸ್ ಇಲ್ಲದರೆ ಒಂದು ಸೊಸೈಟಿಯಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಇನ್ನೊಂದು ನೋಡಿದರೆ ಇವಾಗ ಸೆಕೆಂಡ್ PUC ಎಕ್ಸಾಮ್ ಈಗ ಇತ್ತೀಚೆಗೆ ಆಗಿದೆ. ನಮ್ಮಲ್ಲಿ ಸಾಧಾರಣ ಒಂದು 6.5 ಲಕ್ಷ ಮಕ್ಕಳು ಎಕ್ಸಾಮ್ ಬರಿತಾ ಇದ್ದಾರೆ. ನಾವೆನಿಸ್ಬೋದು ಅದರಲ್ಲಿ ಸೈನ್ಸ್ ಮಕ್ಕಳು ಜಾಸ್ತಿ ಇರ್ಬೋದು ಅಥವಾ ಕಾಮರ್ಸ್ ಜಾಸ್ತಿ ಇರ್ಬೋದು. ನಿಜ ಏನೆಂದರೆ ಇದರಲ್ಲಿ ಸಾಧಾರಣ ಒಂದು 230,000 ಮಕ್ಕಳು ಆರ್ಟ್ಸ್ ತಗೊಂಡವರು. ನೆಕ್ಸ್ಟ್ ಬಂದವರು ಕಾಮರ್ಸ್ನವರು 1,20,000, ಮತ್ತು 1,75,000 ಮಕ್ಕಳು ಸೈನ್ಸ್ ತಗೊಂಡದ್ದು. ಸೊ ಅದರಿಂದ ಏನಾಗುತ್ತೆ, ಅರ್ಥ ಆಗುತ್ತೆ ಅಂದರೆ ನಿಜವಾಗಿಲೂ ಆರ್ಟ್ಸ್ ಇಂಪಾರ್ಟೆಂಟ್ ಅಲ್ಲ, ಅದು ಆರ್ಟ್ಸ್ ಇವಾಗ ಇಲ್ಲ ಅಂತ ಒಂದು ಬಿರುವ ಭ್ರಮೆ ಅದು ಕರೆಕ್ಟ್ ಅಲ್ಲ. ಈಗಲೂ ತುಂಬ ಮಕ್ಕಳು ಆರ್ಟ್ಸ್ ಓದ್ತಾ ಇದ್ದಾರೆ. ನಮ್ಮಲ್ಲಿ ಈಗ ಇನ್ನೊಂದು ನೀವು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಿದ್ರೆ ಇಂಡಿಯಾದಲ್ಲಿ ಸಾಧಾರಣ ಒಂದು 900 ಮೇಲೆ ಯೂನಿವರ್ಸಿಟಿಗಳಿದ್ದಾವೆ. ಆ 900 ಯೂನಿವರ್ಸಿಟಿಗಳಲ್ಲಿ ಆರ್ಟ್ಸ್, ಸೈನ್ಸು, ಕಾಮರ್ಸ್ ಇದರ ಒಂದು 45,000 ಕಾಲೇಜುಗಳಲ್ಲಿ ಮಕ್ಕಳು ಓದ್ತಾ ಇದ್ದಾರೆ. ಬಟ್ ಅದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಇದರಲ್ಲಿ ಆರ್ಟ್ಸ್ದು ಸಂಖ್ಯೆ ನೀವು ನೋಡಿದರೆ 36% ಇದರಲ್ಲಿ ಓದುವ ಮಕ್ಕಳು ಆರ್ಟ್ಸ್ ಸ್ಟ್ರೀಮನ್ನು ಪ್ರಿಫರ್ ಮಾಡಿದವರು. ಸೊ ಅದು ನಮಗೆ ಏನು ತೋರಿಸ್ತದೆ, ಆರ್ಟ್ಸ್ ಇವತ್ತಿಗೂ ಪ್ರಾಮುಖ್ಯತೆ ಇದೆ, ಫಸ್ಟ್ ಟಾಪಲ್ಲಿ ಇದೆ. ಆರ್ಟ್ಸು ಓದಿದರೂ ಅದಕ್ಕೆ ಸ್ಕೋಪ್ ಇಲ್ಲದರೆ ಅಷ್ಟು ಮಕ್ಕಳು ತಗೊಳ್ಳಲ್ಲ. ಸೊ ಎರಡನೇ ಬರೋದು ಇಂಜಿನಿಯರಿಂಗ್ ಅಥವಾ ಸೈನ್ಸ್ ನೀವು ನೋಡಿದರೆ ಒಂದು 18-19% ಸೈನ್ಸ್ ಅಥವಾ ಇದು ಇಂಜಿನಿಯರಿಂಗ್ ಇರುತ್ತದೆ. ಸೊ ಪ್ರೆಸೆಂಟ್ ರಿಯಾಲಿಟಿ ಇದು ಒಂದು ಮನಸ್ಸಲ್ಲಿ ಇರುವ ಒಂದು ಮೈಂಡ್ಸೆಟ್. ಕಡೆ ಜಾಸ್ತಿ ಅಂದರೆ ಈ ಕಡೆ ಇರ್ಬೋದು ಆ ರೀತಿ ಮೈಂಡ್ಸೆಟ್. ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಆರ್ಟ್ಸ್ಗೆ ಹೈಯೆಸ್ಟ್ ಸ್ಕೋಪ್ ಇದೆ ಅಂತ ಕೇಳ್ತಾ ಇರ್ತೀನಿ. ಓಕೆ ಓಕೆ, ಕರೆಕ್ಟ್. ಅದು ಒಂದು ಪ್ರಶ್ನೆ, ಅದು 100% ಕರೆಕ್ಟ್. ಅದೂ ನಮ್ಮದು ಈ ಉಡುಪಿ ಮಂಗಳೂರಲ್ಲಿ ನೀವು ನೋಡಿದರೆ ನಮ್ಮಲ್ಲಿ ನಾನು ಎಷ್ಟೋ ಕಡೆ ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಕೇಳುವಾಗ 10ನೇ ಕ್ಲಾಸ್ ಮಕ್ಕಳ ಹತ್ರ ನೆಕ್ಸ್ಟ್ ಏನಾಗ್ತೀರಾ, ಎಷ್ಟು ಜನ ಡಾಕ್ಟರ್ಸ್ ಆಗ್ತಾರೆ ಅಂದರೆ ಒಂದು ಗ್ರೂಪಲ್ಲಿ 100 ಮಕ್ಕಳಿದ್ದರೆ ಅಟ್ಲೀಸ್ಟ್ ಒಂದು 30-35% ಕೈ ಎತ್ತಾರೆ. ನೆಕ್ಸ್ಟ್ ಉಳಿದವರು ಸಾಧಾರಣ ಆಲ್ಮೋಸ್ಟ್ ಎಲ್ಲ ನೀವು ನೋಡಿದ್ರೆ 95% ಇಂಜಿನಿಯರ್ಸ್ ಅಥವಾ ಡಾಕ್ಟರ್ಸ್. ಸೊ ಅದು ಮನೆಯಲ್ಲಿಯೇ ಅದನ್ನು ಬೆಳೆಸಿಬಿಟ್ಟಿದ್ದಾರೆ. ಸೊ ಅದು ನಮ್ಮ ಒಂದು ಇಲ್ಲಿದು ಉಡುಪಿ ಅಥವಾ ಮಂಗಳೂರದ ವಾತಾವರಣ. ಅದೇ ನೀವು ನಾರ್ತ್ ಕರ್ನಾಟಕ ಹೋಗಿದರೆ ಮಕ್ಕಳದು ಅವ್ರದ್ದು ಅಪ್ರೋಚ್ ಬೇರೆ ಇರ್ತದೆ. ಆ್ಯಕ್ಚುಲಿ ನೀವು ಪ್ರತಿ ವರ್ಷ ನೋಡಿ ಆರ್ಟ್ಸ್ ಸ್ಟ್ರೀಮಲ್ಲಿ ಟಾಪರ್ ಬರುವುದು ಉಡುಪಿ ಅಥವಾ ಮಂಗಳೂರಲ್ಲ, ಯಾವಾಗಲೂ ನಮ್ಮದು ಉಡುಪಿ ಮಂಗಳೂರು ಟಾಪ್ ಇರ್ತದೆ 10th ಅದು PUC ರಿಸಲ್ಟಲ್ಲಿ. ಆದರೆ ಆರ್ಟ್ಸ್ ಸ್ಟ್ರೀಮಲ್ಲಿ ನೋಡಿದರೆ ಯಾವಾಗಲೂ ಅದು ನಾರ್ತ್ ಕರ್ನಾಟಕ. ಸೊ ಅಂದರೆ ನೀವು ಹೇಳಿದಾಗೆ ಅದು ಇಲ್ಲಿ ಈ ಏರಿಯಾದಲ್ಲಿ ಅದ್ರ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ನಾವು ಕೊಡ್ತಾ ಇಲ್ಲ. ಸೇಮ್ ಇದು ನೀವು ನಾರ್ತ್ ಇಂಡಿಯಾ ನೋಡಿದರೂ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಡೆಲ್ಲಿಯಲ್ಲಿರೋ ಕೆಲವು ಕಾಲೇಜ್ಗಳು, ಒಂದು ಎಕ್ಸಾಂಪಲ್ ಕೊಡೋದಾದರೆ ಸೇಂಟ್ ಸ್ಟೀಫನ್ಸ್ ಕಾಲೇಜಲ್ಲಿ ಇವತ್ತಿಗೂ ನಾವು ಒಂದು BA ಅಥವಾ MA ಒಂದು ಸಬ್ಜೆಕ್ಟ್ ನಾವು ತಗೊಳ್ಬೇಕಾದ್ರೆ BA ತಗೊಳ್ಬೇಕಾದ್ರೆ ಕಟ್ ಆಫ್ +2 ಅಥವಾ PUCಯಲ್ಲಿ 98% ಮೇಲೆ ಇರಬೇಕು. ಒಂದು ಸಬ್ಜೆಕ್ಟ್ BAಯಲ್ಲಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ತಗೊಳ್ಳಿ ಕಟ್ ಆಫ್, ಅದು ಅದರಿಂದ ಕಡಿಮೆ ಆದರೆ ಸೀಟ್ ಸಿಕ್ಕೋದಿಲ್ಲ. ಮತ್ತು ಇನ್ನೊಂದು ನಾವು ನೋಡ್ತಾ ಇರೋದು ಅಲ್ಲಿದ ಮಕ್ಕಳು PUC ಆಗಿ ಆರ್ಟ್ಸ್ ತಗೊಂಡು ಅವ್ರದ್ದು ಗುರಿ ಏನಿರ್ತದೆ, ಸಿವಿಲ್ ಸರ್ವಿಸ್ ಎಕ್ಸಾಮ್. ಅವರು ಮುಂದೆ
ಒಂದು ಡಿಗ್ರಿ ಮಾಡುತ್ತಾರೆ, ಅದು ಒಳ್ಳೆ ಪ್ರಿಪೇರ್ ಮಾಡಿ ಐ ಎ ಎಸ್ ಐ ಪಿ ಎಸ್ ಅಂದ ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಒಳ್ಳೆ ಓದ್ತಾರೆ, ಅಥವಾ ರೈಲ್ವೇಸ್ ಎಕ್ಸಾಮ್ ತಗೊಳ್ಳುತ್ತಾರೆ, ಯಾವುದೇ ಗೌರ್ಮೆಂಟ್ ಜಾಬ್ ಬರೋ ಎಕ್ಸಾಮ್ ಎಲ್ಲ ತಗೊಳ್ಳುತ್ತಾರೆ, ಅವ್ರಿಗೂ ಒಂದು ಬೇಸಿಕ್ ಡಿಗ್ರಿ ಬೇಕು, ಅದು ಬಿ ಎ ಇದ್ದರೂ ಇನ್ನೂ ಒಳ್ಳೆ ಸ್ಕೋಪ್ ಇದೆ ಅಂತ ಜಾಸ್ತಿ ಜನ ಅಲ್ಲಿ ಬಿ ಎ ತಗೊಳ್ಳುತ್ತಾರೆ. ಸೊ ಹಾಗಾಗಿ ಇಲ್ಲಿ ಈ ಒಂಥರ ಫೀಲಿಂಗ್ ಇದೆ, ಬಿಟ್ಟರೆ ಜನರಲಿ ಆರ್ಟ್ಸಿಗೆ ಇಂಪಾರ್ಟೆನ್ಸ್ ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ ಸರ್, ಈಗ ಆರ್ಟ್ಸ್ ತಗೊಂಡ ವಿದ್ಯಾರ್ಥಿಗಳು ಅಂದರೆ ಜಾಸ್ತಿ ಓದಬೇಕು, ಥಿಯರೀಸ್ ಜಾಸ್ತಿ ಇರುತ್ತೆ, ಆ ರೀತಿಯ ಒಂದು ಮೈಂಡ್ ಸೆಟ್ ಆಗಿರುತ್ತೆ. ಅಂದರೆ ಆರ್ಟ್ಸ್ ತಗೊಂಡ್ರೆ ಓದ್ತಾನೇ ಇರಬೇಕು, ತುಂಬಾ ಓದ್ತಾನೇ ಇರಬೇಕಂತ. ಹಾಗಾಗಿ ಪಿ ಯು ಸಿಯಲ್ಲಿ ಆರ್ಟ್ಸಲ್ಲಿ ಸಬ್ಜೆಕ್ಟ್ ಯಾವ ರೀತಿ ಇರುತ್ತೆ? ಓಕೆ, ಈಗ ನೀವು ಎರಡು ಕ್ವಶನ್ ಕೇಳಿದ್ರೆ, ಒಂದು ಪಿ ಯು ಸಿಯಲ್ಲಿ ಯಾವ್ದಾರ ಸಬ್ಜೆಕ್ಟ್ಸ್ ಇದೆಯಾ ಅಂತ, ಇನ್ನೊಂದು ಥಿಯರಿ ಜಾಸ್ತಿ ಇರ್ತದೆ, ಓದಲಿಕ್ಕೆ ಜಾಸ್ತಿ ಇರ್ತದೆ, ಬಾಯಿಪಾಠ ಮಾಡಲಿಕ್ಕೆ ಮೆಮರಿ ಮಾಡಲಿಕ್ಕೆ ಜಾಸ್ತಿ ಇರ್ತದೆ ಅಂತ. ಓಕೆ, ಸೊ ಫಸ್ಟ್ ಪ್ರಶ್ನೆ ಅಂದರೆ ಥಿಯರಿ ಇದೆ ಅಂತ ಹೇಳೋದು ನಿಜ ಅಲ್ಲ, ಎಲ್ಲ ಸಬ್ಜೆಕ್ಟಲ್ಲಿಯೂ ಅದು ನಾನು ಒಪ್ಪುವುದಿಲ್ಲ. ಯಾಕಂದರೆ ನೀವೊಂದು ಕೆಮಿಸ್ಟ್ರಿ ಸಬ್ಜೆಕ್ಟ್ ತಗೊಂಡಿದ್ದರೆ ಕೆಮಿಸ್ಟ್ರಿ ಮಕ್ಕಳು ಪ್ರಾಕ್ಟಿಕಲ್ ಎಲ್ಲಿ ಕಲಿತಾರೆ? ಲ್ಯಾಬ್ಗೆ ಹೋಗ್ತಾರೆ. ಫಿಸಿಕ್ಸ್ ಮಕ್ಕಳು ಲ್ಯಾಬ್ಗೆ ಹೋಗ್ತಾರೆ. ಬಟ್ ನೀವು ತಗೊಂಡಿದ್ದರೆ ಈ ಆರ್ಟ್ಸ್ ಮತ್ತು ಹ್ಯುಮಾನಿಟೀಸಲ್ಲಿ ಎಲ್ಲ ಸಬ್ಜೆಕ್ಟು ನಮ್ಮದು ಲ್ಯಾಬ್ ಸೊಸೈಟಿ, ಹ್ಯೂಮನ್ ಪೀಪಲ್, ಹ್ಯೂಮನ್ ಬೀಯಿಂಗ್ಸ್. ಸೊ ನಾವು ಬೇಕಾದಷ್ಟು ಹ್ಯೂಮನ್ ಬಿಹೇವಿಯರ್ ಓದ್ತೇವೆ, ಹಿಸ್ಟ್ರಿಯಿಂದ ನಾವು ಏನು ಎಲ್ಲೆಲ್ಲಿಯೋ ನಾವು ನೋಡ್ತೇವೆ, ಅದನ್ನು ಪ್ರೂಫ್ ಆಗಿ ನಾವು ನೋಡಿ ಅದರಿಂದ ಕಲಿತೇವೆ. ಪ್ರಾಕ್ಟಿಕಲ್ಸ್ ಇಲ್ಲ ಅಂತಿಲ್ಲ, ತುಂಬ ಸಬ್ಜೆಕ್ಟ್ಸ್ ಇದೆ. ಫಾರ್ ಎಕ್ಸಾಂಪಲ್, ಈಗ ತುಂಬ ಒಂದು ಇಂಪಾರ್ಟೆನ್ಸ್ ಆಗಿರುವ ಸಬ್ಜೆಕ್ಟ್ ಅಂದರೆ ಪಿ ಯು ಸಿಯಲ್ಲಿ ನಾವು ತಗೊಳ್ಬೋದು ಸೈಕಾಲಜಿ. ಅದರ ಸೈಕಾಲಜಿ ಅಂದರೆ ಹ್ಯೂಮನ್ ಮೈಂಡ್, ಸ್ಟಡಿ ಆಫ್ ಹ್ಯೂಮನ್ ಬಿಹೇವಿಯರ್. ಅದನ್ನು ಎಷ್ಟೋ ಟೆಸ್ಟ್ಗಳಿದೆ, ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ ಟೆಸ್ಟ್ಗಳನ್ನು ನಾವು ಯೂಸ್ ಮಾಡ್ತೇವೆ. ಸೊ ಫೀಲ್ಡ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಇದೆ, ಸೊಸೈಟಿಯಲ್ಲಿ ಇದೆಲ್ಲ ಬಿಹೇವಿಯರನ್ನು ನಾವು ಸ್ಟಡಿ ಮಾಡ್ತೇವೆ, ಅದು ಪ್ರಾಕ್ಟಿಕಲ್ ಇದೆ. ಮತ್ತು ಜರ್ನಲಿಸಮ್, ಈಗ ನಾವು ಈಗ ಮಾತಾಡ್ತೇವೆ, ನಿಮಗೂ ಗೊತ್ತಿರ್ತದೆ ಈ ಫೀಲ್ಡಲ್ಲಿ ಬೇಕಾದಷ್ಟು ಸ್ಕೋಪ್ ಇದೆ. ಈಗ ಪ್ರಿಂಟ್ ಜರ್ನಲಿಸಮ್ ಮೀಡಿಯಾ ಇರ್ತದೆ, ಮತ್ತು ನಾವೀಗ ಮಾಡ್ತಾ ಇರೋ ಮಾಸ್ ಮೀಡಿಯಾ ಇದೆ, ಅಥವಾ ಇಂಟರ್ನೆಟಲ್ಲಿ ಮೀಡಿಯಾ ಇದೆ, ತುಂಬ ಬೇಕಾದಷ್ಟು. ಇಫ್ ಯು ಆರ್ ರಿಯಲಿ ಗುಡ್, ಯು ಗಾಟ್ ಲಾಟ್ ಆಫ್ ಸ್ಕೋಪ್. ಜರ್ನಲಿಸಮ್ ಇದೆ, ಎಕನಾಮಿಕ್ಸ್ ಇದೆ, ಸೋಷಿಯಾಲಜಿ ಇದೆ, ಸೋಷಿಯಲ್ ವರ್ಕ್ ಇದೆ. ಯುನೋ ಇದರಲ್ಲಿ ನಾವು ಸೈನ್ಸಲ್ಲಿ ಇರುವುದಕ್ಕಿಂತವೂ ಚಾಯ್ಸ್ ಜಾಸ್ತಿ ಇರೋದು ಆರ್ಟ್ಸಲ್ಲಿ. ಈಗ ಸೈನ್ಸ್ ಅಂದರೆ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ನಾವು ಸೈನ್ಸ್ ಕಡಿಮೆ ಅಂತ ಹೇಳೋದಿಲ್ಲ. ಬಟ್ ಚಾಯ್ಸ್ ನೋಡಿದರೆ ನಿಜವಾಗಲೂ ಆರ್ಟ್ಸ್ ಸಬ್ಜೆಕ್ಟ್ಗಳು ಬೇಕಾದಷ್ಟು ಇದ್ದಾವೆ, ಬಟ್ ನಮ್ಗೆ ಬೇಕಾದ ಮಾಹಿತಿ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಏನು ಮಾಡ್ತೇವೆ, ಇದಂದರೆ ಥಿಯರಿ, ನಾವು ಬಾಯಿಪಾಠ ಮಾಡಬೇಕು. ನಿಜ ಹೇಳೋದಾದರೆ ಒಂದು ಆರ್ಟ್ ಥಿಯರಿ, ಆರ್ಟ್ ಸಬ್ಜೆಕ್ಟ್ ಥಿಯರಿ ಕ್ಲಾಸ್, ಎಕನಾಮಿಕ್ಸ್ ಆಗಲಿ, ಹಿಸ್ಟ್ರಿ ಆಗಲಿ, ಜಿಯೋಗ್ರಫಿ ಆಗಲಿ, ಸೋಷಿಯಲ್ ವರ್ಕ್ ಆಗಲಿ, ಅವರು ಒಂದು ಥಿಯರಿಯನ್ನು ಎಕ್ಸ್ಪ್ಲೈನ್ ಮಾಡಿ ಒಂದು ಎಕ್ಸಾಂಪಲ್ ಕೊಡುವಾಗ ನಮಗೆ ಸುಲಭದಲ್ಲಿ ಅರ್ಥ ಆಗತ್ತೆ. ಒಂದ್ಸಲ ಓದಿದರೆ ಸಾಕಾಗತ್ತೆ. ಈಗ ನಾವು ಬೇರೆ ಸಬ್ಜೆಕ್ಟ್ ಥರ ತುಂಬ ಸಲ ಕೂತ್ಕೊಂಡು ಓದಬೇಕಂತಿಲ್ಲ. ಸೊ ಖಂಡಿತ ಹಾಗಾಗಿ ಥಿಯರಿ ಬೇಸ್ಡ್ ಅಂದು ಇಲ್ಲ, ಥಿಯರಿ ಇದೆ, ಬಟ್ ಅದ್ರ ಜೊತೆಯೇ ಪ್ರಾಕ್ಟಿಕಲ್ ಇರುವ ಬೇಕಾದಷ್ಟು ಸಬ್ಜೆಕ್ಟ್ಗಳಿದೆ, ಅದು ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ ಹೇಳ್ಬೋದು. ಓಕೆ ಓಕೆ ಸರ್, ಈಗ ಸ್ಕೋಪ್ ಯಾವ ರೀತಿ ಇದೆ? ಓಕೆ, ಇವಾಗ ಸ್ಕೋಪ್ ಓಕೆ, ಪಿ ಯು ಸಿ ಆದ ಮೇಲೆ ನಾವು ಡಿಗ್ರಿ ಏನು ಮಾಡಬಹುದು? ಓಕೆ, ಈಗ ಜನರಲಿ ನೀವು ನೋಡಿದರೆ ಒಂದು ಸೈನ್ಸ್ ಗ್ರ್ಯಾಜುಯೇಟ್ ತಗೊಂಡಿದ್ರೆ ಒಂದು ಜನರಲ್ ಸೈನ್ಸ್ ತಗೊಳ್ಳುತ್ತೇವೆ, ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಹೋಗ್ತಾರೆ. ಅಥವಾ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಹೋಗಿದರೆ ಇಂಜಿನಿಯರಿಂಗ್ ಆಗಿ ಹೆಚ್ಚಿನವರು ಜಾಬ್ ಪ್ರಿಫರ್ ಮಾಡ್ತಾರೆ, ಅವ್ರಿಗೆ ಸ್ವಲ್ಪ ಟೆಕ್ನಿಕಲ್ ಸ್ಕಿಲ್ಸ್ ಇದೆ. ಈಗ ನಾವು ಆರ್ಟ್ಸ್ ತಗೊಳ್ಳುವಾಗ ನೀವು ಕಾಂಬಿನೇಷನ್ ಆಫ್ ಸಬ್ಜೆಕ್ಟ್ಸ್ ತಗೊಳ್ಬೋದು. ಈಗ ಜರ್ನಲಿಸಮ್, ಸೈಕಾಲಜಿ, ಎಕನಾಮಿಕ್ಸ್, ಕಮ್ಯುನಿಕೇಟಿವ್ ಇಂಗ್ಲೀಷ್, ಅಥವಾ ಹಿಸ್ಟ್ರಿ, ಸೈಕಾಲಜಿ, ನಾವು ಒಂದು ಮೂರು ನಾಲ್ಕು ಸಬ್ಜೆಕ್ಟ್ ಓದಲಿಕ್ಕೆ ಅವಕಾಶ ಇರ್ತದೆ. ಅವ್ರಿಗೆ ಆವಾಗ ಓದುವಾಗ ಸಾಧಾರಣ ಒಂದು ಗ್ರಿಪ್ ಸಿಕ್ಕತ್ತೆ, ಈ ಫೀಲ್ಡ್ ತಗೊಂಡಿದ್ರೆ ನನಗೆ ಇಂಟ್ರೆಸ್ಟ್ ಇದೆ, ಇದರಲ್ಲಿ ಜಾಬ್ ಆಪರ್ಚುನಿಟಿ ಜಾಸ್ತಿ ಇದೆ ಅಂತ ಅವರು ಡಿಗ್ರಿಗೆ ಹೋಗುವಾಗ ಇನ್ನೂ ಸ್ವಲ್ಪ ಫೋಕಸ್ ಆಗಿ ಏನೋ ಸೆಲೆಕ್ಟ್ ಮಾಡಲಿಕ್ಕೆ ಚಾನ್ಸ್ ಇರ್ತದೆ. ಇವಾಗ ಡಿಗ್ರಿಯಲ್ಲಿ ಕರ್ನಾಟಕದಲ್ಲಿ ಹೇಗೆ ಅಂದರೆ ನಮ್ಮದು ತ್ರೀ ಕಾಂಬಿನೇಷನ್, ಟ್ರಿಪಲ್ ಮೇಜರ್ ಅಂತ ಹೇಳ್ತೇವೆ. ಈಗ ಹಿಸ್ಟ್ರಿ, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಅಥವಾ ಸೈಕಾಲಜಿ, ಜರ್ನಲಿಸಮ್, ಕಮ್ಯುನಿಕೇಟಿವ್ ಇಂಗ್ಲೀಷ್, ಈಗ ತ್ರೀ ಸಬ್ಜೆಕ್ಟ್ಸ್ ಓದುವಾಗ ತುಂಬ ಸ್ಕೋಪ್ ಇದೆ. ಅವರು ಯಾವ ಫೀಲ್ಡ್ ಬೇಕಾದರೂ ನೆಕ್ಸ್ಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಲಿಕ್ಕಾಗತ್ತೆ. ಈಗ ಸ್ಕೋಪ್ ಅಂದರೆ ಒಂದು ನಮಗೆ ಈಗ ನಿಜವಾಗಲೂ ನಮಗೆ ಈಗ ಒಂದು ದೊಡ್ಡ ಸಮಸ್ಯೆ ಆಗಿರೋದು ಏನೆಂದರೆ ಒಳ್ಳೆ ಟೀಚರ್ಸ್ ಇಲ್ಲದೇ ಇರುವಂಥದ್ದು. ಈಗ ಆರ್ಟ್ಸ್ ನಾನು ಯಾವಾಗಲೂ ಹೇಳೋದುಂಟು, ನೆಕ್ಸ್ಟ್ ಜನರೇಷನ್ಗೆ ಟೀಚರ್ಸ್ ಅಂದರೆ ಥರ್ಡ್ ಕ್ಲಾಸ್ ಪಾಸಾಗೋರು ಟೀಚರ್ ಆಗ್ತಾರೆ. ಯಾಕಂದರೆ ಯಾರು ಟೀಚರ್ ಆಗಿಲ್ಲ ಮತ್ತು ಒಳ್ಳೆ ಮಾರ್ಕ್ಸ್ ತಗೊಂಡವರೆಲ್ಲ ಸೈನ್ಸ್ ಸ್ಟ್ರೀಮ್ಗೆ ಹೋಗ್ತಾರೆ, ಅಥವಾ ಇಂಜಿನಿಯರ್ ಆಗ್ತಾರೆ, ಮೆಡಿಸಿನ್ ಆಗ್ತಾರೆ. ಬಿಟ್ಟರೆ ಈಗ ಸ್ಕೂಲ್ ಎಜುಕೇಷನ್ ಫೌಂಡೇಶನ್ ಶೇಕ್ ಆಗ್ತಾ ಉಂಟು. ಇದು ನಾವು ಮುಂದುವರೆಸಿದರೆ ಸೊಸೈಟಿ ಶೇಕ್ ಆಗತ್ತೆ,
ಯುನೋ ಮಕ್ಕಳಿಗೆ ಎಜುಕೇಷನ್ ಸಿಕ್ಕೋದಿಲ್ಲ. ಮೆಷಿನ್ ಯಾವ ಮೆಷಿನ್ ಎಜುಕೇಷನ್ ಕೊಡೋದು, ಇನ್ಫಾರ್ಮೇಷನ್ ಸಿಕ್ಕತ್ತೆ ಬಟ್ ಎಜುಕೇಷನ್ ಸಿಕ್ಕೋದಿಲ್ಲ. ಹಾಗಾಗಿ ಏನಾಗುತ್ತೆ, ಒಂದು ಟೀಚರ್ಸ್ ನಮಗೆ ಒಳ್ಳೆ ಟೀಚರ್ಸ್ ಬೇಕಾದರೆ ನಾವು ಒಳ್ಳೆ ಆರ್ಟ್ಸಲ್ಲಿ ಒಳ್ಳೆ ಸ್ಕೋರ್ ತಗೊಂಡ ಮಕ್ಕಳು ಬಿ ಎಡ್ ಮುಂದೆ ಹೋಗ್ಬೋದು. ಏನಾದರೂ ಒಂದು ಡಿಗ್ರಿ ಮಾಡಿ ಬಿ ಎಡ್ ಮಾಡಿದರೆ ಅವರು ಟೀಚರ್ ಆಗಲಿಕ್ಕಾಗತ್ತೆ. ವಿಲ್ ಗೆಟ್ ಬೆಸ್ಟ್ ಟೀಚರ್ಸ್. ನಾವು ಇನ್ನೊಂದು ಒಳ್ಳೆ ಒಂದು ಸೊಸೈಟಿಯನ್ನು, ಯಾವ ಸೊಸೈಟಿಯಲ್ಲಿ ಟೀಚರ್ಸನ್ನು ಒಳ್ಳೆ ರೆಸ್ಪೆಕ್ಟ್ ಮಾಡ್ತಾರೆ, ಆ ಸೊಸೈಟಿ ಯಾವತ್ತೂ ಸಕ್ಸಸ್ ಆಗುತ್ತೆ. ಸೊ ಟೀಚಿಂಗ್ ಫೀಲ್ಡ್ಗೆ ಹೋಗ್ಬೋದು. ಎರಡನೇದು, ಅದು ಕಾಲೇಜ್ ಟೀಚಿಂಗ್ ಇರ್ಬೋದು, ಸ್ಕೂಲ್ ಟೀಚಿಂಗ್ ಇರ್ಬೋದು. ಓಕೆ. ಸೊ ಎರಡನೇದು ನೀವು ನೋಡಿದರೆ ಜರ್ನಲಿಸ್ಟಾಗಿ ಅದು ಒಂದು ಕಾಮನ್ ಫೀಲ್ಡ್. ಅದು ಹೆಚ್ಚಿನವರು ಆರ್ಟ್ಸಿಂದ ಹೋಗ್ತಾರೆ. ಯಾಕಂದರೆ ಆರ್ಟ್ಸಲ್ಲಿ ಒಂದು ವಿಶೇಷವಾದ ಏನೆಂದರೆ, ನಾವು ಕ್ರಿಯೇಟಿವ್ ಥಿಂಕಿಂಗ್ ತುಂಬ ಸ್ಕೋಪ್ ಕೊಡ್ತೇವೆ. ನಾವು ತುಂಬ ಲಿಟ್ರೇಚರ್ ಆಗಲಿ ಅಥವಾ ಯಾವುದೇ ಸಬ್ಜೆಕ್ಟ್ ಓದುವಾಗ ನಮ್ಮದು ಬೇರೆ ಬೇರೆ ಥಿಂಕಿಂಗ್, ಅದು ಒಂದು ಫ್ರೀಡಮ್ ಇರ್ತದೆ. ಸೊ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ, ಕ್ರಿಟಿಕಲ್ ಥಿಂಕಿಂಗ್ ಇರ್ತದೆ. ಇವತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಎಂಬ ಒಂದು ಸ್ಕಿಲ್ಲನ್ನು ಎಲ್ಲ ಜಾಬಲ್ಲಿ ಪ್ರಿಫರ್ ಮಾಡ್ತಾರೆ. ಸೊ ನಾವು ನಿಜವಾಗಲೂ ಒಳ್ಳೆ ನಾವು ಒಂದು ಡಿಗ್ರಿ ಇಟ್ಕೊಂಡು ಬಿ ಎ ಆಗಲಿ ಯಾವುದೇ ಕೋರ್ಸ್ ಇರಲಿ, ಬಟ್ ಅದೊಂದು ಫೌಂಡೇಶನ್. ನಮ್ಗೆ ಒಳ್ಳೆ ಸ್ಕಿಲ್ ಇದ್ದರೆ ಎಲ್ಲ ಫೀಲ್ಡಿಂಗಲ್ಲಿ ಓಪನಿಂಗ್ ಇದೆ. ಇನ್ಫ್ಯಾಕ್ಟ್ ಈಗ ಸದ್ಯಕ್ಕೆ ದೊಡ್ಡ ಜಾಬ್ ಜನರೇಟರ್ ಅಂದರೆ ಸರ್ವಿಸ್ ಸೆಕ್ಟರ್. ಈಗ 60% ಅಂದರೆ ಐ ಟಿ, ಬ್ಯಾಂಕಿಂಗ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್, ಪ್ರೈವೇಟ್ ಸೆಕ್ಟರ್ ಬ್ಯಾಂಕಿಂಗ್, ಇದು ಮೂರು 100 ಜಾಬ್ ಇದ್ದರೆ ಈವಾಗ ಒಂದು 60 ಜಾಬ್ ಫಿಲ್ ಆಗೋದು ಈ 3 ಸೆಕ್ಟರಲ್ಲಿ. ಈಗ ಇದು ಅವ್ರು ತಗೊಳ್ಳುವಾಗ ಅವ್ರು ಹೇಳ್ತಾರೆ, ಎನಿ ಗ್ರ್ಯಾಜುಯೇಟ್ ಈಗ ಕಾಮರ್ಸೇ ಆಗಿರಬೇಕು, ಇಂಜಿನಿಯರ್ ಆಗಿರಬೇಕು. ಇನ್ಫ್ಯಾಕ್ಟ್ ಹೆಚ್ಚಿನ ಜಾಬ್ಗಳಲ್ಲಿ ಅಡ್ವರ್ಟೈಸ್ ಮಾಡೋ ಹೇಳ್ತಾರೆ ಇಂಜಿನಿಯರ್ಸ್ ಬೇಡ ಅಂತ. ಸೊ ಇಂಥ ಜಾಬ್ಗಳಿಗೆ ಡೈವರ್ಸ್ ಥಿಂಕಿಂಗ್ ಬೇಕಾಗತ್ತೆ. ಸೊ ಒಂದು, ಬೇಕಾದಷ್ಟು ಜಾಬ್ ಆಪರ್ಚುನಿಟೀಸ್ ಇದ್ದರೆ ಅಂದರೆ ಸರ್ವಿಸ್ ಸೆಕ್ಟರಲ್ಲಿ ಇದೆ. ಎರಡನೇದು, ಇನ್ನೂ ಸ್ಪೆಸಿಫಿಕ್ಕಾಗಿ ನಾವು ಹೋಗೋದಾದರೆ, ಯು ಕ್ಯಾನ್ ಬಿಕಮ್ ಎ ರಿಸರ್ಚರ್. ಸೋಷಿಯಾಲಜಿ ನಾವು ತಗೊಂಡಿದ್ರೆ ಒಂದು ರಿಸರ್ಚರ್ ಆಗಬಹುದು, ಅದು ಒಂದು ಸ್ಕೋಪ್ ಇದೆ. ಈಗ ಇಂಡಿಯಾ ಇವಾಗ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತದೆ, ಇಂಡಿಯಾದಲ್ಲಿ ಒಂದು 37% ಜನರು ತುಂಬ ಡಿಪ್ರೆಸ್ಡ್ ಅಂತ. ನಾನು ಸ್ವಲ್ಪ ಲೇಟಾಗಿ ಹೇಳ್ತೇನೆ ಅದು ಯಾಕೆ ಅಂದು, ಅದು ಈಗ ಯಂಗ್ಸ್ಟರ್ಸ್ ಮಧ್ಯದಲ್ಲಿ ಅದು ಯಾಕೆ ಆಗೋದಂತ. ಬಟ್ ಈ ಡಿಪ್ರೆಷನ್ ಆಗುವಾಗ ಇಂಡಿಯಾ ಈ ಆ್ಯಕ್ಚುಯಲಿ ಒನ್ ಆಫ್ ದ ಅನ್ಹ್ಯಾಪಿಯೆಸ್ಟ್ ನೇಷನ್. ನಮ್ಗೆ ಏನೂ ಎದುರಿಸಾಗ ಜನರು ಹ್ಯಾಪಿಯಾಗಿಲ್ಲ. ಸೊ ಈ ಸಿಚುವೇಶನಲ್ಲಿ ನಮಗೆ ಬೇಕಾಗಿರುವುದು ಆ್ಯಕ್ಚುಯಲಿ ಒಬ್ಬರು ಮೆಂಟಲ್ ಯುನೋ ಸ್ಟ್ರೆಂಗ್ತ್ಗೂ ಒಬ್ಬರು ಹೆಲ್ಪ್ ಮಾಡುವಂಥವ್ರು. ನಾವು ಈಗ ಆರ್ಟ್ಸಲ್ಲಿ ಓದುವವರು ಸೈಕಾಲಜಿ ಓದಿದರೆ ಅಥವಾ ಸೋಷಿಯಲ್ ವರ್ಕ್ ಓದಿದರೆ ಕೌನ್ಸಿಲಿಂಗಿಗೆ ಅಥವಾ ಅವರ ಒಂದು ಮೆಂಟಲ್ ಸ್ಟೇಟಸನ್ನು ಸ್ಟ್ರೆಂಗ್ತನ್ ಮಾಡಲಿಕ್ಕೆ ಒಂದು ಗೈಡೆನ್ಸ್ ಕೊಡಲಿಕ್ಕೆ ನಮ್ಗೆ ಬೇಕಾದ ಜನ ಇರ್ತಾರೆ. ಬಟ್ ಇವಾಗ ಸದ್ಯಕ್ಕೆ ಇಲ್ಲ. ನಮ್ಮಲ್ಲಿ ಇಂಡಿಯಾದಲ್ಲಿ 130 crore ಜನ ಇದ್ದಾವೆ, ಆದರೆ 5,000 ಮಾತ್ರ ಸೈಕ್ಯಾಟ್ರಿಸ್ಟ್ ಇದ್ದಾರೆ. ಇದು ಒಂದು ದೊಡ್ಡ ಗ್ಯಾಪ್. 5,000 ಜನರಿಂದ ಜನರದ್ದು ಮೆಂಟಲ್ ಹೆಲ್ತನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸೈಕಾಲಜಿಸ್ಟ್ಗೆ ಬೇಕಾದ ಸ್ಕೋಪ್ ಇದೆ. ಮತ್ತು MSW ಮಾಡಿದ ಮಕ್ಕಳು ಮೆಡಿಕಲ್ ಸೈಕ್ಯಾಟ್ರಿ ಸೋಷಿಯಲ್ ವರ್ಕ್ ತಗೊಂಡಿದ್ದರೆ ದೇ ಕ್ಯಾನ್ ಬಿಕಮ್ ಕೌನ್ಸಿಲರ್ಸ್. ಸ್ಕೂಲಲ್ಲಿ ಹಾಸ್ಪಿಟಲ್ಗಳಲ್ಲಿ ಅವರು ಕೌನ್ಸಿಲರ್ ಆಗಿ ಬರ್ಬೋದು. ಸೊ ಜರ್ನಲಿಸಮ್, ಸೈಕಾಲಜಿ, ದೆನ್ ಸೋಷಿಯಲ್ ವರ್ಕರ್ಸ್, ಕೌನ್ಸಿಲರ್ಸ್, ಮತ್ತು ಎಕನಾಮಿಕ್ಸ್. ಈವನ್ ನೋಬೆಲ್ ಪ್ರೈಸಲ್ಲಿ ಎಕನಾಮಿಕ್ಸ್ಗೆಂದು ಒಂದು ಸಪ್ರೇಟ್ ಪ್ಲೇಸ್ ಇದೆ, ಅಷ್ಟು ಇಂಪಾರ್ಟೆನ್ಸ್ ಇದೆ. ಇವಾಗ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ಡೇಟಾ ಸೈನ್ಸ್. ಈ ಡೇಟಾ ಎಲ್ಲಿಂದ ಬರ್ತದೆ, ಮೇಯ್ನಾಗಿ ಬರುವಂಥದ್ದು ಎಕನಾಮಿಕ್ಸಿಂದ. ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್ ಓದಿನವರೆಗೂ ಒಳ್ಳೆ ಸ್ಕೋಪ್ ಇದೆ. ಅವ್ರು ಸ್ಟ್ಯಾಟಿಷಿಯನ್ ಆಗ್ಬೋದು, ಒಳ್ಳೆ ಎಕನಾಮಿಸ್ಟ್ ಆಗ್ಬೋದು. ಸೊ ಸ್ಕೋಪ್ಗೆಂದು ಕಡಿಮೆಯೇನಿಲ್ಲ, ಆದರೆ ನಮ್ಗೆ ಅವೇರ್ನೆಸ್ ಬೇಕಿದೆ. ಎಲ್ಲದಕ್ಕಿಂತವೂ ನೀವು ನೋಡಿದರೆ ಯಾವಾಗಲೂ ಈವನ್ ಸಿವಿಲ್ ಸರ್ವಿಸ್ IAS KS ಇಂದ ಎಕ್ಸಾಮ್ ಬರೆಯುವವರು ಹೆಚ್ಚಿನವರು ಆರ್ಟ್ಸ್ ತಗೊಂಡು ಮುಂದೆ ಹೋಗ್ತಾರೆ. ಯಾಕಂದ್ರೆ ಅವ್ರ ಗುರಿ ಇಟ್ಟು ನಾನು ಈ ಕಾಲೇಜಿಗೆ ಹೋಗಬೇಕು, ಇದೇ ಸಬ್ಜೆಕ್ಟ್ ತಗೊಳ್ಳಬೇಕು, ನಾನು IAS ಆಗಬೇಕು, ಅಷ್ಟು ಕ್ಲಿಯರ್ ಆಗಿರ್ತಾರೆ. ಸೊ ಹಾಗಾಗಿ ಮೋಟಿವೇಶನ್ ಇದ್ದವ್ರಿಗೆ ಖಂಡಿತ ಆಗಿ ಆಗುತ್ತೆ. ಬಟ್ ನೀವು ಹೇಳಿದಾಗೆ ಯಾಕೆ ಮಕ್ಕಳು ಹೆದರ್ತಾರೆ ಅಂದರೆ, ಸೊ ಅವರು ಇದೊಂದು ಇಂಪ್ರೆಷನ್ ಆಯಿತು, ಬಿ ಎ ಮಾಡಿ ನಿಮ್ಮ ಮನೇಲಿ ಕೂತ್ಬಿಡಿ, ಬಿ ಎ ವೇಸ್ಟ್. ಖಂಡಿತವಾಗಿ ಬಿ ಎ ವೇಸ್ಟ್ ಅಲ್ಲ, ಯೂಸ್ಲೆಸ್ ಅಲ್ಲ. ಎಷ್ಟೋ ಜನರು ಸಕ್ಸಸ್ ಆ, ಇನ್ಫ್ಯಾಕ್ಟ್ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತದೆ, ಅಮೇರಿಕಾದಲ್ಲಿ ಕಂಪನಿಗಳಲ್ಲಿ CEO ಆಗಿದ್ದವರಲ್ಲಿ 60%ನವರು ಆರ್ಟ್ಸ್ ಬ್ಯಾಕ್ಗ್ರೌಂಡಲ್ಲಿದ್ದವರು. ಸೊ ಅದೊಂದು ಇನ್ನೂ ದೊಡ್ಡ ರೆವಲೇಷನ್. ಅಂದರೆ ನಾವು ಎಣಿಸ್ಕೊಳ್ತೇವೆ ಇಂಜಿನಿಯರ್ಸ್ ಆಗ್ತಾರೆ, ಮ್ಯಾನೇಜರ್ಸ್ ಆಗ್ತಾರೆ, ಅದು ನಿಜ ಅಲ್ಲ. ಹಾಗಾಗಿ ಸ್ಕೋಪ್ ತುಂಬ ಇದೆ, ಅದ್ರ ಬಗ್ಗೆ ಇನ್ನೂ ನಾವು ಮಾಹಿತಿ ಕೊಡಬೇಕು ಜನರಿಗೆ. ಸರ್, ಅದು ಕಂಪನೀಸಲ್ಲಿ ಹೇಳಿದರೆ, ಈಗ ಕಂಪನೀಸಲ್ಲಿ ಯಾವ ರೀತಿ ಆರ್ಟ್ಸ್ ತಗೊಂಡ ಸ್ಟೂಡೆಂಟ್ಸ್ಗೆ ಕಂಪನೀಸಲ್ಲಿ ಯಾವ ರೀತಿಯ ಜಾಬ್ ಸಿಗುತ್ತೆ? ಓಕೆ ಓಕೆ. ಈಗ ಫಸ್ಟ್ ಅಂದರೆ ನಾವು ಡೈರೆಕ್ಟ್ ಎಂಪ್ಲಾಯ್ಮೆಂಟ್, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ಗೆ ಒಂದು ಕಾರ್ ಕಂಪನಿಯಲ್ಲಿ ಡೈರೆಕ್ಟಾಗಿ ಅವ್ನಿಗೆ ಎಂಪ್ಲಾಯ್ಮೆಂಟ್ ಸಿಕ್ಬೋದು.
ಅಥವಾ ಒಬ್ಬರು ಡೆಂಟಿಸ್ಟ್ ಅವ್ರು ಮಾಡಿದರೆ ಅವ್ರಿಗೆ ಡೈರೆಕ್ಟಾಗಿ ಒಂದು ಕ್ಲಿನಿಕ್ ಇಟ್ಕೊಳ್ಬೋದು. ಬಟ್ ಆರ್ಟ್ಸ್ ಮಾಡಿದ ಮಕ್ಕಳಿಗೆ ಡೈರೆಕ್ಟಾಗಿ ಅಂದ ಜಾಬ್ ಎಂಪ್ಲಾಯ್ಮೆಂಟ್ ಸಿಕ್ಕದೇ ಇರ್ಬೋದು. ಅಂದರೆ ಅವ್ರು ಓದಿದ ಈ ಹಿಸ್ಟ್ರಿ ಓದಿದವರು ಎಲ್ಲರೂ ಟೂರಿಸಮ್ ಫೀಲ್ಡಲ್ಲಿ ಹೋಗಬೇಕಂದು ಇಲ್ಲ, ಅದು ಸಿಕ್ಕೋದೂ ಇಲ್ಲ. ಬಟ್ ತುಂಬ ರೀತಿಯಲ್ಲಿ ಸಿಕ್ಕತ್ತೆ. ಫಸ್ಟ್ ಎಕ್ಸಾಂಪಲ್ ಆದರೆ ಇವರು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದರೆ ಇಂಡಸ್ಟ್ರಿಯಲ್ಲಿ, ಫಾರ್ ಎಕ್ಸಾಂಪಲ್, ಒಳ್ಳೆ ಕಮ್ಯುನಿಕೇಟಿವ್ ಇಂಗ್ಲೀಷ್ ಇದ್ದವರಿಗೆ, ಸೈಕಾಲಜಿ ಬ್ಯಾಕ್ಗ್ರೌಂಡ್ ಇದ್ದವರಿಗೆ, ಸ್ವಲ್ಪ ಮ್ಯಾನೇಜ್ಮೆಂಟ್ ಬ್ಯಾಕ್ಗ್ರೌಂಡ್. ಈಗ ಫಸ್ಟ್ ಅಂದರೆ ಸ್ಪೆಷಲೈಸ್ಡ್ ಆಗಿ ನಾವು ಕಂಪನಿಯಲ್ಲಿ ಕೆಲಸ ಸಿಕ್ಕಬೇಕಾದ್ರೆ, ಫಾರ್ ಎಕ್ಸಾಂಪಲ್, ಈಗ ತುಂಬ ಸ್ಕೋಪ್ ಇರೋ ಒಂದು ಏರಿಯಾ ಅಂದರೆ ಕಮ್ಯುನಿಕೇಟಿವ್ ಇಂಗ್ಲೀಷ್. ಅವರು ಟ್ರೈನರಾಗಿ ಸೇರಬಹುದು. ಎಷ್ಟೋ ಐ ಟಿ ಫೀಲ್ಡ್ಗಳಿ ಅಥವಾ ಐ ಟಿ ಎನೇಬಲ್ಡ್ ಸರ್ವಿಸ್, ಅಥವಾ ನಾವು ಮೊದಲು ಕಾಲ್ ಸೆಂಟರ್ ಅಂತ ಕಾಲ್ ಮಾಡ್ತಾ ಇದ್ದ ಬಿ ಪಿ ಒ ಸೆಂಟರ್ಗಳಲ್ಲಿ ಮಕ್ಕಳಿಗೆ ಇಂಗ್ಲೀಷ್ ಮಾಗಿತ್ತು, ಸ್ಪೋಕನ್ ರಿಟರ್ನ್ ಅದು ಒಳ್ಳೆದಿರಬೇಕು ಕಮ್ಯುನಿಕೇಟ್. ಸೊ ಡೈರೆಕ್ಟಾಗಿ ಅವರು ಟ್ರೈನರಾಗಿ ಸೇರ್ಬೋದು. ಸೈಕಾಲಜಿಸ್ಟ್ ಎಲ್ಲ ಇಂಡಸ್ಟ್ರಿಯಲ್ಲಿ ಅವ್ರಿಗೆ ಕೌನ್ಸಿಲರ್ಸ್ ಬೇಕಾಗತ್ತೆ. ಸೊ ಅವರು ಅಲ್ಲಿ ಸೇರಿಸ್ಕೊಳ್ಬೋದು. ಅಥವಾ ಅವರು ಹೆಚ್ ಆರ್ ಫೀಲ್ಡ್ ಎಮ್ ಎಸ್ ಡಬ್ಲ್ಯೂ ಅಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ತಗೊಂಡಿದ್ದರೆ ಡೈರೆಕ್ಟ್ ಇಂಡಸ್ಟ್ರಿಗಳಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ಬೋದು. ಎಷ್ಟೋ ಮಕ್ಕಳು ನಮ್ಮ ಈ ಏರಿಯಾದಲ್ಲಿ, ನಮ್ಮ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಸದಾನಂದ 15 ಕಾಲೇಜುಗಳ ಮೇಲೆ ಎಮ್ ಎಸ್ ಡಬ್ಲ್ಯೂ ಕೋರ್ಸ್ ಇದೆ. ಸೊ ಮಾಡಿದವರು ಡೈರೆಕ್ಟಾಗಿ ಹೆಚ್ ಆರ್ ಡಿಪಾರ್ಟ್ಮೆಂಟ್ಗಳಲ್ಲಿ ಸೇರ್ತಾರೆ. ತುಂಬ ಜಾಬ್ ಆಪರ್ಚುನಿಟೀಸ್ ಇದೆ. ನೆಕ್ಸ್ಟ್ ನಾವು ನೋಡಿದರೆ ಡಿಗ್ರಿ ಮಾಡಿದ ಡೈರೆಕ್ಟಾಗಿ ಈವನ್ ಕೆಲವು ಕಂಪನಿಗಳು ಕ್ಯಾಂಪಸ್ಗೆ ಬರುವಾಗಲೂ ದೊಡ್ಡ ಬ್ರ್ಯಾಂಡ್ ಲೈಕ್ ಇನ್ಫೋಸಿಸ್, ವಿಪ್ರೋ, ಅಕ್ಸೆಂಜರ್, ಈ ಕಂಪನಿಗಳು ಬರುವಾಗ ಏನಿ ಗ್ರ್ಯಾಜುಯೇಟ್ ಅವ್ರಿಗೆ ಸೈನ್ಸ್ ಇರಬೇಕಾಗೇನಿಲ್ಲ. ಸೊ ಅವ್ರಿಗೆ ಸ್ಕಿಲ್ ಬೇಕು, ಕೆಲವು ಸ್ಕಿಲ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದಂದರೆ ಅವರದ್ದು ಆಪ್ಟಿಟ್ಯೂಡ್ ನೋಡ್ತಾರೆ, ಇಂಟ್ರೆಸ್ಟ್ ಇದೆಯಾ ಅಂತ ಕಲೀಲಿಕ್ಕೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅವರ ಕಮ್ಯುನಿಕೇಷನ್ ನೋಡ್ತಾರೆ, ವರ್ಬಲ್ ಕಮ್ಯುನಿಕೇಷನ್ ಮತ್ತು ರಿಟರ್ನ್ ಕಮ್ಯುನಿಕೇಷನ್, ಒಂದು ಇಮೇಲ್ ಕಳಿಸೋದು. ಸೊ ಹಾಗೆ ನೋಡುವಾಗ ಐ ಟಿ ಇಂಡಸ್ಟ್ರಿಯಲ್ಲಿ ಬೇಕಾದಷ್ಟು ಓಪನಿಂಗ್ಸ್ ಇದೆ. ಏನಿ ಗ್ರ್ಯಾಜುಯೇಟ್ ದೇ ಕ್ಯಾನ್ ಜಾಯಿನ್. ಮತ್ತು ನೆಕ್ಸ್ಟ್ ಇರುವುದು ರೀಟೈಲ್. ಇವಾಗ ಗ್ರ್ಯಾಜುಯೇಟ್ ಕ್ಯಾನ್ ಬಿಕಮ್ ಎಕ್ಸಿಕ್ಯೂಟಿವ್ಸ್. ರೀಟೈಲ್ ಇಸ್ ಗೈನಿಂಗ್ ಎ ಲಾಟ್ ಆಫ್ ಇಂಪಾರ್ಟೆನ್ಸ್. ಸೊ ಅದು ಒಂದು ಫೀಲ್ಡ್. ಈಗ ಅಮೆಝಾನ್ ಆಗಲಿ, ವಾಲ್ಮಾರ್ಟ್ ಆಗಲಿ, ಎಷ್ಟೋ ಕಂಪನಿಗಳು ಇಲ್ಲಿ ಬಂದು ಈಗ ಸೇಲ್ಸ್ ಪ್ರಮೋಷನ್ ಆಗುವಾಗ, ಸೊ ಅದು ರೀಟೈಲ್ಸ್. ಇದು ಒಂದು. ದ ಥರ್ಡ್ ಏರಿಯಾ ಡೈರೆಕ್ಟಾಗಿ ಇನ್ನಿರುವುದು ಈಗ ಫ್ರಂಟ್ ಆಫೀಸಲ್ಲಿ ಎಕ್ಸಿಕ್ಯೂಟಿವ್ಸ್. ಈಗ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗುವಾಗ, ಅದರ ಇಸ್ ಆಟೋಮೊಬೈಲ್, ಹೆಲ್ತ್ ಇಂಡಸ್ಟ್ರಿ, ಎಲ್ಲದ ಕಡೆಯೂ ನಮಗೆ ಫ್ರಂಟ್ ಆಫೀಸ್ ಅಂತ ಒಂದು ಇರ್ತದೆ. ಅಲ್ಲಿ ಎನಿ ಗ್ರ್ಯಾಜುಯೇಟ್ ವಾಸ್ ಪ್ಲಸ್ ಇನ್ ಮ್ಯಾನರ್ಸ್, ಅವ್ರಿಗೆ ಒಳ್ಳೆ ಎಟಿಕೆಟ್ಸ್ ಇದೆ, ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಇದ್ದಾರೆ ಅಂದರೆ ತಗೊಳ್ತಾರೆ. ಸೊ ಐ ಟಿ ಫೀಲ್ಡಿಂದ ಡೈರೆಕ್ಟ್ ಏನು ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ ಆಗಲಿ, ಹೆಲ್ತ್ ಇಂಡಸ್ಟ್ರಿ ಆಗಲಿ, ಅಥವಾ ಏನೋ ಎನಿ ಏನು ಸರ್ವಿಸ್ ಸೆಕ್ಟರ್, ಅದರ ಎಕ್ಸಿಕ್ಯೂಟಿವ್ ಜಾಬಲ್ಲಿ ಅವ್ರಿಗೆ ಬೇಕಾದಷ್ಟಿದೆ. ಮತ್ತು ಇನ್ನೊಂದು ನಾವು ಹೇಳೋದು ಹಾಸ್ಪಿಟಾಲಿಟಿ ಸರ್ವಿಸ್. ವೆನ್ ಯು ಸೇ ಹಾಸ್ಪಿಟಾಲಿಟಿ, ಇವಾಗ ಏರ್ವೇಸ್, ಈಗ ಯುನೋ ಫ್ಲೈಟಲ್ಲಿ ಹೋಗುವ ಜನರದ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ಹಾಗಾಗಿ ಎಷ್ಟೊಂದು ಕಂಪನಿಗಳು ಜಾಸ್ತಿ ಆಗುತ್ತೆ, ಅಷ್ಟೇ ಸಂಖ್ಯೆ ಇದರ ಜನರಲ್ ಗ್ರ್ಯಾಜುಯೇಟ್ಸಿಂದ ಅವ್ರಿಗೆ ಬೇಕಾಗತ್ತೆ. ಯು ಕ್ಯಾನ್ ಬಿಕಮ್ ಎನ್ ಏರ್ ಹೋಸ್ಟಸ್, ಯು ಟೇಕ್ ಎ ಅಡಿಷನಲ್ ಡಿಪ್ಲೊಮಾ, ದ್ಯಾಟ್ಸ್ ಆಲ್. ಬಟ್ ಯು ಹವ್ ಗಾಟ್ ಎ ಗುಡ್ ಕಮ್ಯುನಿಕೇಷನ್ ಸ್ಕಿಲ್. ಮತ್ತು ಅಲ್ಲಿಗೆ ಯುನೋ ಬೇರೆ ಬೇರೆ ಯುನೋ ಸೆಟ್ಟಿಂಗ್ಸ್, ಫ್ರೆಂಡ್ ಆಫೀಸ್ ಇರ್ತದೆ, ಅದರಲ್ಲಿ ಸೇರ್ಬೋದು. ಪಬ್ಲಿಕ್ ರಿಲೇಷನಲ್ಲಿ ಇಫ್ ಯು ಹ್ಯಾವ್ ಎ ಗುಡ್ ಕಮ್ಯುನಿಕೇಷನ್, ಅಲ್ಲಿ ನೀವು ಸೇರ್ಬೋದು. ಮತ್ತು ಇನ್ನೊಂದು ನೀವು ನೋಡಿದರೆ ಟ್ರಾವೆಲ್, ತುಂಬ ಜನ ಈಗ ಟ್ರಾವೆಲ್ ಮಾಡ್ತಾರೆ. ಈಗ ನೀವು ಯಾವ ಹೋಟೆಲ್ ನೋಡಿದರೂ ಓಯೋ ಅಂತ ಒಂದು ದೊಡ್ಡ ಬೋರ್ಡ್ ಇಟ್ಟಿರ್ತಾರೆ. ಸೊ ಈ ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಬೇಕಾದಷ್ಟು ಯುನೋ ಇವಾಗ ನಮಗೆ ಜಾಬ್ ಆಪರ್ಚುನಿಟೀಸ್ ಇರ್ತದೆ. ಸೊ ಹಾಗಾಗಿ ಇಂಡಸ್ಟ್ರಿಯಲ್ಲಿಯೂ ಡೈರೆಕ್ಟಾಗಿ. ಮತ್ತು ಇನ್ನೊಂದು, ಈಗ ಇತ್ತೀಚೆಗೆ ನಾನು ಮೊದಲೇ ಹೇಳಿದೆ, ಪ್ರೈವೇಟ್ ಬ್ಯಾಂಕಿಂಗ್ ಸೆಕ್ಟರ್. ಪ್ರತಿಯೊಂದು ಬ್ಯಾಂಕ್ ನೀವು ನೋಡಿದರೆ ಆನ್ ಆನ್ ಆ್ಯಾವರೇಜ್ ಈಗ ಆ್ಯನ್ಯುವಲಿ ಕಸ್ಟಮರ್ ಬೇಸ್ ಜಾಸ್ತಿ ಆಗುತ್ತೆ. ದ ನೀಡ್ ಫಾರ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಅಥವಾ ಯಾವುದೇ ಸೇವೆ ಆಗಲಿ ಅದು ಜಾಸ್ತಿ ಆಗುತ್ತೆ. ಆವಾಗ ಅವರಿಗೆ ಕಾಮರ್ಸ್ ಆದವರೇ ಬೇಕಂತಿಲ್ಲ. ಆಲ್ ವಾಟ್ ಯು ನೀಡ್ ಟು ಡೂ ಇಸ್ ಯು ಟು ಕಮ್ಯುನಿಕೇಟ್. ನಿಮ್ಗೆ ಸ್ವಲ್ಪ ಡಿಜಿಟಲ್ ಸ್ಕಿಲ್ ಇರಬೇಕು, ಕಂಪ್ಯೂಟರ್ ಸ್ಕಿಲ್ ಇದ್ದರೆ ತಗೊಳ್ತಾರೆ. ಸೊ ಹಾಗಾಗಿ ಡಿಗ್ರಿ ವಿತ್ ಸಮ್ ಕಂಪ್ಯೂಟರ್ ಸ್ಕಿಲ್, ವುಡ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್, ಈವನ್ ಇಂಡಸ್ಟ್ರಿಯಲ್ಲಿ ಡೈರೆಕ್ಟಾಗಿ ನಾವು ಜಾಬ್ ಸೇರ್ಬೋದು. ಓಕೆ ಸರ್, ಈಗ ಇಂಥ ಜಾಬೆಲ್ಲ ಮಾಡಬೇಕಾದ್ರೂ ಖಾಲಿ ನಾನು ಥಿಯರಿ ಕಲಿತು ನಾನು ಇಷ್ಟು ಮಾರ್ಕ್ಸ್ ತಗೊಳ್ತೀನಿ, ನಾನು ನನ್ನ ಬೇಕಾದ ಜಾಬಿಗೆ ನಾನು ಹೋಗ್ತೀನಿ ಅಂತ ಥಿಂಕ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಮೇನ್ ಬೇಕಾಗಿರೋದು ಸ್ಕಿಲ್ಸ್. ಆರ್ಟ್ ಸ್ಟೂಡೆಂಟ್ಸ್ ಯಾವ ರೀತಿ ಅವರ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ಬಹುದು? ಓಕೆ, ಇದು 100% ಕರೆಕ್ಟ್. ಯಾಕಂದರೆ ಒಂದು ಸ್ಟೂಡೆಂಟ್ 90% ಮಾರ್ಕ್ಸ್ ತಗೊಂಡಿದ್ರು, ಆ ಥಿಯರಿಯನ್ನು ಬಾಯ್ಪಾಠ ಮಾಡಿ ಓದಿ ಎಕ್ಸಾಮೆಲ್ಲ ಬರೆದು ಇವು ಕರೆಕ್ಟ್ ಮಾಡೋ ಎಕ್ಸಾಮಿನರ್ಗೆ ಅದು ಆ ಸ್ಟೂಡೆಂಟ್ ಬಗ್ಗೆ ಏನು ಗೊತ್ತಿಲ್ಲ. ಸೊ ಏನು ಬರೆದಿರ್ತಾರೋ ಅವ್ರಿಗೆ ಅದು ಮಾರ್ಕ್ಸ್ ಕೊಟ್ಟು ಬಿಡ್ತಾರೆ. ಇವನಿಗೆ ರ್ಯಾಂಕ್ ಸಹ ಬರ್ಬೋದು, ಆದರೆ ಡಿಗ್ರಿ ಆದ ತಕ್ಷಣ ಅವನು ನೆಕ್ಸ್ಟ್ ಮಂದಿ ಬಂದು ಮನೇಲಿ ಕೂತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದು ತುಂಬ ಡೇಂಜರಸ್ ಆದ ಒಂದು ಪ್ರೆಸಿಡೆಂಟ್. ಯಾಕಂದರೆ ಅವನ ಕಾನ್ಫಿಡೆನ್ಸ್ ಎಷ್ಟು ಇರ್ತದೆ ಅಂದರೆ, ನಾನು ಒಳ್ಳೆ ಓದಿದೆ, ನನಗೆ ರ್ಯಾಂಕ್ ಬಂದಿದೆ, ಬಟ್ ನನಗೆ ಜಾಬ್ ಇಲ್ಲ ಅಂದರೆ ಅಲ್ಲಿ ಏನೋ ಒಂದು ಗ್ಯಾಪ್ ಇದೆ, ಆ ಸಪ್ಲೈಗೂ ಡಿಮ್ಯಾಂಡ್ಗೂ.
ಈಗ ಜನರಲ್ ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತದೆ ಅಂದರೆ ದೊಡ್ಡ ದೊಡ್ಡ ಮ್ಯಾಕೆನ್ಸಿ ಅಂಥದ್ದು ದೊಡ್ಡ ಕಂಪನಿಗಳು ಈ ಜಾಬ್ ಸ್ಕಿಲ್ ಬಗ್ಗೆ ಸ್ಟಡಿ ಮಾಡುವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಎಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್, ಯಾಕಂದರೆ ನಮ್ಮದು ಇಂಡಿಯಾದಲ್ಲಿ ಹೈಯೆಸ್ಟ್ ಹೊರಗೆ ಬರೋದು ಇಂಜಿನಿಯರಿಂಗ್ ಮತ್ತು ಇನ್ನೊಂದು MBA ಮುಗಿಸಿ ಬರುವವರು. ಅವ್ರು ಹೇಳ್ತಾ ಇರೋ ಸ್ಟ್ಯಾಟಿಸ್ಟಿಕ್ಸು ಒಂದು 75%ವರೆಗೆ ಎಂಪ್ಲಾಯಬಿಲಿಟಿ ಸ್ಕಿಲ್ ಇಲ್ಲ ಅಂತ ಹೇಳ್ತಾರೆ. ಮತ್ತು ಜನರಲಿ ಆರ್ಟ್ಸ್ ಅಂತ ಓದುವವರಿಗೆ 90%ವರೆಗೆ ಎಂಪ್ಲಾಯಬಿಲಿಟಿ ಸ್ಕಿಲ್ ಇಲ್ಲ ಅಂತ ಹೇಳ್ತಾರೆ. ಸೊ ನಿಜ ಏನಂದರೆ ಇಲ್ಲಿ ನಮ್ಮ ಸಪ್ಲೈ ಅಂದರೆ ಈಗ ಸಾಧಾರಣ ಇಂಡಿಯಾದಲ್ಲಿ ಒಂದು 45 lakhs ಸ್ಟೂಡೆಂಟ್ಸ್ ಕಾಲೇಜ್ಗಳಲ್ಲಿ ಇದ್ದಾರೆ. ಏನು ತುಂಬ ದೊಡ್ಡ ಒಂದು ಹೈಯರ್ ಎಜುಕೇಷನ್ ಸಿಸ್ಟಮ್, ಇಟ್ಸ್ ಥರ್ಡ್ ಹೈಯೆಸ್ಟ್ ಹೈಯರ್ ಎಜುಕೇಷನ್ ಸಿಸ್ಟಮ್. ಆದರೆ ಹೊರಗೆ ಬರುವಾಗ ರಿಯಾಲಿಟಿಯಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ಬೇಕಾಗಿರುವ ಡಿಮ್ಯಾಂಡೆಡ್ ಸ್ಕಿಲ್ಸ್ ಆರ್ ಡಿಫ್ರೆಂಟ್. ಈ ಸ್ಕಿಲ್ ಸೆಟ್ ಅಂತ ಹೇಳ್ತೇವೆ. ನೀವು ಹೇಳಿದಾಗ ಸ್ಕಿಲ್ ಬೇಕು, ಯಾವುದರ ಸ್ಕಿಲ್ ಬೇಕು, ಅದು ಹೇಗೆ ನಾವು ಪಡ್ಕೊಳ್ಬೋದು. ಮೇನ್ ಸ್ಕಿಲ್ ಎಲ್ಲರೂ ಕೇಳುವಂಥದ್ದು ಗುಡ್ ಕಮ್ಯುನಿಕೇಷನ್ ಸ್ಕಿಲ್. ಈಗ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ಪ್ರೆಸೆಂಟೇಷನ್, ಭಾಷಣ ಮಾಡೋದಲ್ಲ, ಜನರ ಹತ್ರ ಮಾತಾಡುವಾಗ ಗುಡ್ ಮಾರ್ನಿಂಗ್ ಒಂದು ಸ್ಮೈಲ್ ಕೊಡುವಂಥದ್ದು, ಅಥವಾ ಒಂದು ಥ್ಯಾಂಕ್ಸ್ ಹೇಳುವಂಥದ್ದು, ಮತ್ತು ಪೇಷಂಟಾಗಿ ಇನ್ನೊಬ್ಬರು ಮಾತಾಡುವಾಗ ಅದನ್ನು ಲಿಸನ್ ಮಾಡುವ ಕೆಪ್ಯಾಸಿಟಿ, ದಿಸ್ ಇಸ್ ಕಾಲ್ಡ್ ಕಮ್ಯುನಿಕೇಷನ್ ಸ್ಕಿಲ್. ಇದು ನಾವು ನ್ಯಾಚುರಲ್ ಆಗಿ ನಮಗೆ ಬರುವುದಲ್ಲ, ಇದನ್ನು ನಾವು ಆ್ಯಕ್ಚುಲಿ ಕಲಿಬೇಕು. ಸೊ ನೆಕ್ಸ್ಟ್ ಏನೋ ಒಂದು ಟೀಮಲ್ಲಿ ವರ್ಕ್ ಮಾಡುವ ಒಂದು ಸ್ಕಿಲ್. ಟೀಮ್ ಅಂದರೆ ಕೆಲವರು ಅಡ್ಜಸ್ಟ್ ಮಾಡೋದಿಲ್ಲ, ಇಲ್ಲಪ್ಪ ನಾನು ಟೇಬಲ್ ನಾನೇ ಕೂತ್ಕೊಂಡು ಮಾಡೋದು, ಅದೆಲ್ಲ ಆಗೋದಿಲ್ಲ ಈಗ ಕಾರ್ಪೊರೇಟ್ ಲೈಫಲ್ಲಿ, ಅದು ಟೀಮ್ ವರ್ಕ್. ಮೂರನೇದು ಇಂಟರ್ಪರ್ಸನಲ್ ಸ್ಕಿಲ್ ಅಂತ ಹೇಳ್ತೇವೆ. ನೀವು ಎಲ್ಲಿ ಇಂಡಸ್ಟ್ರಿ, ಸರ್ವಿಸ್ ಸೆಕ್ಟರ್ ಇಂಡಸ್ಟ್ರಿಯಲ್ಲಿ ಹೋಗಿದ್ದರೂ ನಮಗೆ ಒಬ್ಬರ ಜೊತೆ ರಿಲೇಟ್ ಮಾಡೋ ಒಂದು ಕೆಪ್ಯಾಸಿಟಿ ಇರಬೇಕು, ಮತ್ತು ಸ್ಟ್ರೆಸ್ಸನ್ನು ತಗೊಳ್ಳೋ ಒಂದು ಸ್ಕಿಲ್ ಇರಬೇಕು. ನಾವು ಎಷ್ಟು ಪ್ರೆಷರ್ ಇದ್ದರೂ ನಾವು ಆ್ಯಕ್ಚುಲಿ ವಿ ಶುಡ್ ಇನ್ ಬಗ್ ಡೌನ್, ನಾವು ಕೆಲಸ ಮಾಡಬೇಕು. ಬಟ್ ಇದನ್ನೇ ತಗೊಳ್ಳೋದು ಹೇಗೆ? ಈಗ ಒಂದಂದರೆ ಯೂನಿವರ್ಸಿಟಿಗಳಲ್ಲಿ ಇದರದ್ದು ಇಂಪಾರ್ಟೆನ್ಸನ್ನು ಅರ್ಥ ಮಾಡಿಕೊಂಡು ಸ್ಕಿಲ್ಲಲ್ಲಿಯೂ ಅಡಿಷನಲ್ ಕ್ರೆಡಿಟ್ ಕೋರ್ಸ್ ಆಗಿ ಆಫರ್ ಮಾಡ್ತಾ ಇದ್ದಾರೆ. ಒಂದು ಎರಡನೇದು, ಎಷ್ಟೋ ಕಾಲೇಜುಗಳಲ್ಲಿ ಅದು ಕೋರ್ಸ್ ಜೊತೆಯೇ ಡಿಪ್ಲೊಮೋ ಅಥವಾ ಸರ್ಟಿಫಿಕೇಟ್ ಕೋರ್ಸ್ ಅಂತ ಆಫರ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ನಮ್ಮ ಕಾಲೇಜಲ್ಲಿ ನಾವು ಮಧ್ಯಾಹ್ನ ಮೇಲೆ ಕಮ್ಯುನಿಕೇಷನ್ ಸ್ಕಿಲ್, ಸಾಫ್ಟ್ ಸ್ಕಿಲ್ಸ್ ಅಂದು ಒಂದು ಡಿಪ್ಲೊಮೋ ಕೋರ್ಸ್, 40 hours ಕೋರ್ಸನ್ನೇ ಕೊಡ್ತಾ ಇದ್ದಾರೆ. ಸೊ ಅಂದರೆ ಥಿಯರಿಗೂ ಇದಕ್ಕೂ ಸಂಬಂಧವೇ ಇಲ್ಲ. ಬಟ್ ನಾವು ಇದು ಮಕ್ಕಳನ್ನು ಎಂಪ್ಲಾಯ್ಮೆಂಟನ್ನು ಫ್ಯೂಚರ್ ಉದ್ದೇಶ ಮನಸ್ಸಲ್ಲಿ ಇಟ್ಕೊಂಡು ಅವರನ್ನು ಪ್ರಿಪೇರ್ ಮಾಡ್ತಾ ಇದ್ದೇವೆ. ಒಂದು ಪ್ರೆಸೆಂಟ್ ಮಾಡೋದು, ಒಂದು ಇಂಟರ್ವ್ಯೂ ಫೇಸ್ ಮಾಡೋದು ಹೇಗೆ? ಸೊ ಇಂಥ ಸ್ಕಿಲ್ಗಳನ್ನು ಕಾಲೇಜುಗಳು ಕೊಡಬೇಕು. ಅದು ಮಕ್ಕಳಿಗೆ ಅರ್ಥ ಆಗುತ್ತೆ, ಅದು ಪೇರೆಂಟ್ಸ್ಗೆ ಅದರದ್ದು ಇಂಪಾರ್ಟೆನ್ಸ್ ಅರ್ಥ ಆಗ್ತಾ ಇಲ್ಲ. ಸೊ ಇದನ್ನು ನಾವು ತುಂಬ ಇನ್ನೂ ಎನ್ಕರೇಜ್ ಮಾಡಬೇಕು. ಓಕೆ ಸರ್, ಈಗ ಪೇರೆಂಟ್ಸ್ ಯಾವ ರೀತಿ ಸಪೋರ್ಟ್ ನೀಡಬೇಕಾಗುತ್ತೆ? ಓಕೆ, ಈಗ ಆರ್ಟ್ಸ್ ಸಬ್ಜೆಕ್ಟ್ ಬಗ್ಗೆ ಕೇಳುವಾಗ ನೀವು ಯಾವುದೇ ಪೇರೆಂಟ್ಸ್, ಅದು ಮಿಡಲ್ ಕ್ಲಾಸ್ ಅಂತಲ್ಲ, ನೀವು ಲೋವರ್ ಮಿಡಲ್ ಕ್ಲಾಸ್ ಪೇರೆಂಟ್ಸ್ ನೀವು ಕೇಳಿದರು ನಿಮ್ಮ ಮಗ ಏನು ಆಗಬೇಕು, ಮಗಳು ಏನಾಗಬೇಕು, ಇಮ್ಮಿಡಿಯೇಟ್ ತಕ್ಷಣ ಅವರಲ್ಲಿ ಬರೋದು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು. ಸೊ ಅದೇ ಒಂದು ಮನಸ್ಸಲ್ಲಿ ಇರ್ತದೆ. ಅಂದರೆ ಯಾವ ಪೇರೆಂಟು ನನ್ನ ಮಗ ಟೀಚರ್ ಆಗಬೇಕು, ನನ್ನ ಮಗ ಬೇರೆ ಯಾವುದಾದ್ರೂ ಒಂದು ಆಫೀಸ್, ಅವ್ರ ಮನಸ್ಸಲ್ಲಿ ಅದು ಬರುವುದೇ ಇಲ್ಲ. ನಿಜ ನೀವು ಹೇಳೋದಾದರೆ ಎಷ್ಟೋ ಕಡೆ ನೀವು ನೋಡಿದರೆ ಅನ್ಎಂಪ್ಲಾಯ್ಡ್ ಆಗಿರೋ ಡಾಕ್ಟರ್ಸ್ ಇದ್ದಾರೆ, ಎಷ್ಟೋ ಅನ್ಎಂಪ್ಲಾಯ್ಡ್ ಆಗಿರೋ ಸ್ಟೂಡೆಂಟ್ ಇಂಜಿನಿಯರ್ಸ್ ಇದ್ದಾರೆ. ನಾನು ನೋಡಿದ್ದೇನೆ, ಅವ್ರ 5 hoursಕ್ಕೂ ವರ್ಕ್ ಮಾಡಲಿಕ್ಕೆ ರೆಡಿ ಇರ್ತಾರೆ, ಯಾಕಂದರೆ ನಾನು ಹೇಳಿದ ಸ್ಕಿಲ್ ಇಲ್ಲ. ಬಟ್ ಪೇರೆಂಟ್ ಸೆನ್ಸಿಟಿವಿಟಿ, ಯಾಕೆ ಮುಂದೆ ತಾನೇ ನಾನು ಏನು ಕೌನ್ಸಿಲಿಂಗ್ ಮಾಡ್ತೇನೆ, ಪೇರೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೇನೆ. ಒಂದು ಪೇರೆಂಟ್ ನನಗೆ ಫೋನ್ ಮಾಡಿ, ಸರ್ ನನ್ನ ಮಗ ಈಗ 10th ಮುಗಿಸಿದ್ದಾನೆ, ಅವನು ಆರ್ಟ್ಸೇ ಓದಬೇಕಂತ ಹೇಳ್ತಾ ಇದ್ದಾನೆ, ಆದರೆ ನಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಅವನು ಹೇಳೋದು ಸರಿಯಾ? ನಾನು ಒಂದು 1/2 ಗಂಟೆ ಅವ್ರಿಗೆ ಫೋನಲ್ಲಿ ಮಾತಾಡಿದೆ. ನಾನು ಹೇಳಿದೆ, ನಿಜ ಹೇಳೋದಾದರೆ ನೀವು ಮಗನನ್ನು ಅಪ್ರಿಷಿಯೇಟ್ ಮಾಡಬೇಕು, ಯಾಕಂದರೆ ಅವನು ಈ ಏಜಲ್ಲಿ ಡೆಸಿಷನ್ ಕರೆಕ್ಟ್ ತಗೊಂಡಿದ್ದಾನೆ, ಮತ್ತು ಅವನ ಹತ್ರ ನಾನು ಮಾತಾಡಬೇಕಂತ ಹೇಳಿದೆ. ಮಾತಾಡೋ ಅವನು ಅಷ್ಟು ಕ್ಲಿಯರ್ ಇದ್ದಾನೆ, ಸರ್ ನಾನು ಇದು PUCಯಲ್ಲಿ ಆರ್ಟ್ಸ್ ತಗೊಂಡು ಡಿಗ್ರಿಯಲ್ಲಿ ಈ ಸಬ್ಜೆಕ್ಟ್ ತಗೊಂಡು ನಾನು PG ಮಾಡಿ PhD ಮಾಡಿ ನಾನು ಪ್ರೊಫೆಸರ್ ಆಗಬೇಕು. ಗ್ರೇಟ್ ಅಂದರೆ ಆ ಮಗುಗೆ ಅಷ್ಟು ಕ್ಲಾರಿಟಿ 15 ವರ್ಷದಲ್ಲಿ ಬಂದಿದೆ. ಆದರೆ ಆ ಮಾಹಿತಿ ಪೇರೆಂಟ್ಸಲ್ಲಿ ಇಲ್ಲ, ಆ ಧೈರ್ಯವೂ ಇಲ್ಲ. ಮಕ್ಕಳು ಬದುಕ್ತಾರೆ, ಯಾಕಂದರೆ ಅವ್ನು ಗೊತ್ತುಂಡು ಅವನ ನಿಜವಾಗ್ಲೂ ಒಂದು ಪ್ರೊಫೆಸರ್ ಆಗಿ. ವಿ ನೀಡ್ ಸಚ್ ಪೀಪಲ್ ಕಾಲೇಜಲ್ಲಿ ಯೂನಿವರ್ಸಿಟಿಗಳಲ್ಲಿ ಅಂತ ಮಕ್ಕಳು ಬೇಕು. ಬಟ್ ಪೇರೆಂಟ್ಸ್ ಒಂದು ಅವ್ರಿಗೆ ಗೊತ್ತಿಲ್ಲ, ಎರಡನೇದು ಮಕ್ಕಳು ಹೇಳುವಾಗಲೇ ಏ ಯೂಸ್ಲೆಸ್ ಸ್ಟುಪಿಡ್ ಅಂದರೆ ನಮ್ಮಲ್ಲಿ ಇರೋದು ಏನಂದರೆ ಯಾರು ದಡ್ಡನಾಗಿದ್ದಾರೋ ಸ್ವಲ್ಪ ಇಂಟೆಲಿಜೆನ್ಸ್ ಇಲ್ಲವೋ ಅವರು ಮಾತ್ರ ಆರ್ಟ್ಸ್ಗೆ ಹೋಗೋದಂತ. ನಿಜ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ನಾನು ನಿಮ್ಗೆ ಹೇಳ್ತೇನೆ. ಲಾಸ್ಟ್ ಇಯರ್ 2018 CBSE ರಿಸಲ್ಟ್ ಬಂದಾಗ +2 10 lakh ಮಕ್ಕಳು ಬರೀತಾರೆ ಇಂಡಿಯಾದಲ್ಲಿ. ಅದರಲ್ಲಿ ಟಾಪರ್ ಬಂದದ್ದು ಮೇಘನಾ ಅಂತ ಒಂದು ಹುಡುಗಿ. ಅವಳು ಔಟ್ ಆಫ್ 500 +2 499 ಅವು ಯಾವ ಸ್ಟ್ರೀಮ್ ಗೊತ್ತಾ? ಆರ್ಟ್ಸ್. ಸೊ
ದಡ್ಡರು ಮಾತ್ರ ಅಲ್ಲ ಇದು ಆರ್ಟ್ಸ್ಗೆ ಬರೋದು, ನಿಜವಾಗ್ಲೂ ಅದು ಇಂಟ್ರೆಸ್ಟ್ ಇದ್ದರೆ ದೇ ವಿಲ್ ಎಕ್ಸೆಲ್ ಇನ್ ಆರ್ಟ್ಸ್. ಅದು ಯಾವ ಸಬ್ಜೆಕ್ಟ್ ತಗೊಂಡಿದ್ರು ದೇ ವಿಲ್ ಡು ಎಕ್ಸ್ಟ್ರಾಡಿನರಿಲಿ ವೆಲ್. ಬಟ್ ಪೇರೆಂಟ್ಸ್ಗೂ ಫಸ್ಟ್ ಆಫ್ ಆಲ್ ಆ ಒಂದು ಆಗಿತ್ತಿರಬೇಕು, ಮತ್ತು ಮಕ್ಕಳನ್ನು ಮುಂದೆ ತರಲಿಕ್ಕೆ ಮೋಟಿವೇಟ್ ಮಾಡುವಷ್ಟು ಧೈರ್ಯ ಇರಬೇಕು. ಬಟ್ ಹೆಚ್ಚಿನ ಪೇರೆಂಟ್ಸ್ ಕೊಡ್ತಾ ಇಲ್ಲ, ಹಾಗಾಗಿ ಪ್ರೆಷರ್ ಆಗಿ ಇವ್ರು ಏನು ಮಾಡ್ತಾರೆ, ಇಂಜಿನಿಯರಿಂಗ್ ಹೋಗಿ ವಾಪಸ್ ಮತ್ತೆ ಎಂ ಬಿ ಎಗೆ ಬರ್ತಾರೆ. ನೀವು ನೋಡಿದರೆ ಮೋರ್ ದೆನ್ 50% 60% ಆಫ್ ದೋಸ್ ಹು ಆರ್ ಗೆಟ್ಟಿಂಗ್ ಇನ್ ಐ ಎಮ್ಸ್ ಆ್ಯಂಡ್ ಎಮ್ ಬಿ ಎ ಇನ್ಸ್ಟಿಟ್ಯೂಟಲ್ಲಿ ಸಿಕ್ಕುವರು ಎಲ್ಲ ಇಂಜಿನಿಯರ್ಸ್. ಸೊ ಅದು ಯಾಕೆ ಅವರು ಹೋಗಿದರು, ಪೇರೆಂಟ್ಸ್ ಒತ್ತಡದಿಂದ ಇಂಜಿನಿಯರಿಂಗ್ ತಗೊಂಡಿದ್ದು. ಸೊ ಪೇರೆಂಟ್ಸ್ ದ ರೋಲ್ ವೆರಿ ವೆರಿ ಇಂಪಾರ್ಟೆಂಟ್, ನಾವು ಸ್ಟ್ರೆಸ್ ಕೊಡಬಾರದು. ಎರಡನೇದು ಮಕ್ಕಳಿಗೆ ಹೇಳಬೇಕು ಆರ್ಟ್ಸ್ ಒಂದು ಸ್ಟ್ರೀಮ್ ಇದೆ, ಕಾಮರ್ಸ್ ಒಂದು ಸ್ಟ್ರೀಮ್ ಇದೆ, ಸೈನ್ಸ್ ಒಂದು ಸ್ಟ್ರೀಮ್ ಇದೆ, ಇದರಲ್ಲಿ ಸ್ಕೋಪ್ ಇದೆ. ಸೊ ಸ್ಕೋಪ್ ಇದೆ, ಬಟ್ ಅದು ಪೇರೆಂಟ್ಸ್ಗೂ ಗೊತ್ತಿಲ್ಲ. ಸರ್, ಈಗ ಆರ್ಟ್ಸಲ್ಲಿ ಈಗ ಪಿ ಯು ಸಿ ಆದ ನಂತರ ಮಕ್ಕಳು ಅಂದರೆ ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ, ತುಂಬ ಸಬ್ಜೆಕ್ಟ್ಸ್ ಇರುತ್ತೆ ಡಿಗ್ರಿಯಲ್ಲಿ, ಯಾವ ಸಬ್ಜೆಕ್ಟ್ ತಗೊಳ್ಬೋದು, ಯಾವ ಸಬ್ಜೆಕ್ಟ್ ತೆಗೆದ್ರೆ ಉತ್ತಮ ಅಂತ ಅವ್ರಿಗೆ ಒಂದು ಕನ್ಫ್ಯೂಷನ್ಸ್ ಇರುತ್ತೆ, ಅಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ? ಓಕೆ, ಈಗ ನಾವು ಉಡುಪಿ ಡಿಸ್ಟ್ರಿಕ್ಟ್ ತಗೊಂಡಿದ್ರೆ ನಮ್ಮಲ್ಲಿ ಸಾಧಾರಣ 100-120 ಪಿ ಯು ಕಾಲೇಜ್ಗಳಿದ್ದಾವೆ. ಅದರಲ್ಲಿ ಹೆಚ್ಚಿನ ಕಾಲೇಜ್ಗಳಲ್ಲಿ ನೀವು ನೋಡಿದರೆ ಯುನೋ ಸೈನ್ಸ್ ಮತ್ತು ಕಾಮರ್ಸ್ ಇರ್ತದೆ, ಆರ್ಟ್ಸ್ ಇರುತ್ತಲ್ಲ. ಆದರೆ ಎಲ್ಲ ಗೌರ್ಮೆಂಟ್ ಕಾಲೇಜ್ಗಳಲ್ಲಿಯೂ ಕೆಲವು ಕಾಲೇಜ್ಗಳಲ್ಲಿಯೂ ಆರ್ಟ್ಸ್ ಇದೆ, ಬಟ್ ಅದರಲ್ಲಿ ವೆರೈಟಿ ಕಡಿಮೆ ಇರ್ತದೆ. ಬಟ್ ಓವರಾಲ್ ನೀವು ತಗೊಂಡಿದರೆ ಯುನೋ ನಮ್ಮ ಇಡೀ ಸ್ಟೇಟಲ್ಲಿ ತುಂಬ ವೆರೈಟಿ ಆಫ್ ಸಬ್ಜೆಕ್ಟ್ಸ್ ಇದೆ. ಅದರಲ್ಲಿ ಟ್ರೆಡಿಷನಲ್ ಸಬ್ಜೆಕ್ಟ್ಸ್ ಎಂದು ಕೆಲವು ಇರ್ತದೆ, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ, ಸೋಷಿಯಾಲಜಿ, ಜಿಯೋಗ್ರಫಿ, ಇದೆಲ್ಲ ನಾವು ಮೊದಲಿಂದೇ ಬಂದಿರೋ ಒಂದು ಆರ್ಟ್ಸ್ ಸಬ್ಜೆಕ್ಟು. ಬಟ್ ಸ್ವಲ್ಪ ಇತ್ತೀಚೆಗೆ ನೀಡ್ ಬೇಸ್ಡ್ ಆಗಿ ಇನ್ನೂ ಸ್ವಲ್ಪ ನಮ್ಗೆ ಪ್ರಾಮುಖ್ಯತೆ ಬರುವಂಥ ಸಬ್ಜೆಕ್ಟ್ ಅಂದರೆ ಎಕ್ಸಾಂಪಲ್ ಸೈಕಾಲಜಿ. ಎಸ್, ತುಂಬ ಮಕ್ಕಳು ಇದನ್ನು ಈಗ ತಗೊಳ್ತಾರೆ. ನಾನು ಹೇಳಿದೆಲ್ಲ ಆವಾಗ ನೀವು ಒಂದು ಸೈಕಾಲಜಿಸ್ಟ್ ಆಗಿದ್ದರೆ ಈಗ ತುಂಬ ತುಂಬ ಸ್ಕೋಪ್ ಇದೆ. ಈಗ ಒಂದು ಎಕ್ಸಾಂಪಲ್ ಕೊಡೋದಾದರೆ ಇಂಡಿಯಾದಲ್ಲಿ ಈಗ ಸಾಧಾರಣ ಒಂದು 10% 30 crore ಪಾಪ್ಯುಲೇಷನ್ 60 ವರ್ಷದ ಜಾಸ್ತಿ ಇದ್ದವರು. ಈ ಏಜಿಂಗ್ ಪ್ರಾಬ್ಲಮ್ ದೊಡ್ಡ ಸಮಸ್ಯೆ ಇದೆ. ನಮಗೆ ತುಂಬ ಜನ ಅವ್ರಿಗೊಂದು ಕೌನ್ಸಿಲಿಂಗ್ ಕೊಡೋಲಿಕ್ಕೆ ಬೇಕಾಗತ್ತೆ. ಸೇಮ್ ವಿತ್ ಅಡಲಸೆನ್ಸ್. ಸೊ ಹಾಗಾಗಿ ಸೈಕಾಲಜಿ ತುಂಬ ಪ್ರಿಫರ್ಡ್ ಸಬ್ಜೆಕ್ಟ್. ಮತ್ತು ಜರ್ನಲಿಸಮ್ ಮೆನಿಫೋಲ್ಡ್ ಇನ್ಕ್ರೀಸ್. ಡೈಲಿ ಒಂದು ಚಾನೆಲ್ ಬರ್ತದೆ, ಡೈಲಿ ಒಂದು ನ್ಯೂಸ್ ಪೇಪರ್ ಬರ್ಬೋದು, ಇಂಟರ್ನೆಟ್ಟಲ್ಲಿ ಎಷ್ಟೋ ಒಂದು ಬ್ಲಾಗ್ಸ್ ಬರೆಯೋರು ಇರ್ತಾರೆ. ಸೊ ಹಾಗಾಗಿ ಜರ್ನಲಿಸಮ್ ಇನ್ನೊಂದು. ಮತ್ತು ಎಕನಾಮಿಕ್ಸ್ ಟ್ರೆಡಿಷ್ನಲ್ ಇದ್ದರೂ ಮಾಡರ್ನ್ ಡೇಯಲ್ಲಿ ಇಂಪಾರ್ಟೆಂಟ್. ಯಾಕಂದರೆ ಎಕನಾಮಿಕ್ಸ್ ಇಲ್ಲದರೆ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಅದರಲ್ಲಿ ಪರ್ಟಿಕ್ಯುಲರ್ಲಿ ಡೆವಲಪ್ಮೆಂಟ್ ಸ್ಟಡೀಸ್ ಅಂತ ಈಗ ಕೆಲವು ಯೂನಿವರ್ಸಿಟಿಯಲ್ಲಿ ಸ್ಪೆಸಿಫಿಕ್ ಆಗಿ ತಗೊಳ್ತಾರೆ. ಆದರೆ ಈವನ್ ಎಂಟ್ರೆನ್ಸ್ ಬರೆದು ತಗೊಳ್ತಾರೆ. ಇನ್ನೊಂದು ಸಣ್ಣ ಮಾಹಿತಿ ಹೇಳ್ತೇನೆ, ಅದು ಕೆಲವು ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಈಗ ನಾವು ಎಂಟ್ರೆನ್ಸ್ ಬರೆಯುವಾಗ ಇಂಜಿನಿಯರಿಂಗ್ ಜೆ ಇ ಬರೆದು ಮೇನ್ ಬರೆದು ಅಡ್ವಾನ್ಸ್ಡ್ ಬರೆದು ಮುಂದೆ ಹೋಗ್ತೇವೆ. ನಾವು ನೀಟ್ ಬರೆದರೆ ಅದು ಮುಂದೆ ನಾವು ಮೆಡಿಸಿನ್ ಹೋಗ್ತೇವೆ. ಆದರೆ ಈವನ್ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ಗೆ ಫಾರ್ ಎಕ್ಸಾಂಪಲ್ ಐ ಐ ಟಿ ಮೆಡ್ರಾಸಲ್ಲಿ ಒಂದು ಹ್ಯುಮ್ಯಾನಿಟೀಸ್ ಡಿಪಾರ್ಟ್ಮೆಂಟ್ ಇದೆ. ಅಲ್ಲಿ ಒಂದು ಎಂಟ್ರೆನ್ಸ್ ಇದೆ, ಹ್ಯುಮ್ಯಾನಿಟೀಸ್ಗೆಂದೇ ಒಂದು ಎಂಟ್ರೆನ್ಸ್ ಇದೆ. ಅದು ಸಿಕ್ಕೋದು ಕಷ್ಟ, ಬಟ್ ಅಲ್ಲಿ ಐ ಐ ಟಿಯಲ್ಲಿ ನಾವು ಓದಿದೆ ಅಂದರೆ ಅದು ಗ್ರೇಟ್. ಹಾಗಾಗಿ ಹ್ಯುಮ್ಯಾನಿಟೀಸ್ಗೆ ಸಹ ಒಳ್ಳೆ ಇನ್ಸ್ಟಿಟ್ಯೂಟ್ಗಳಲ್ಲಿದೆ ಡೆವಲಪ್ಮೆಂಟ್ ಸ್ಟಡೀಸ್ ಅಂತ. ಮತ್ತು ನೀವು ನೋಡಿದರೆ ಎಸ್ಪೆಷಲಿ ಎಜುಕೇಷನ್, ನಾವು ತುಂಬ ಟೀಚರ್ಸ್ ಗ್ಯಾಪ್ ಬರ್ತದೆ. ಪ್ರತಿ ಏನೋ ಒಂದು ಗೌರ್ಮೆಂಟ್ ಸ್ಕೂಲು ಕ್ಲೋಸ್ ಆಗುತ್ತೆ, ಬಟ್ ಅಷ್ಟೇ ಒಂದು ಪ್ರೈವೇಟ್ ಸ್ಕೂಲ್ಸ್ ಬರ್ತಾ ಇದ್ದಾವೆ. ಸೊ ಖಂಡಿತವಾಗಿ ಕ್ವಾಲಿಫೈಡ್ ಗುಡ್ ಕಮ್ಯುನಿಕೇಷನ್ ಇದೆ, ಟೀಚರ್ಸ್ ನಮಗೆ ಬೇಕು. ಸೊ ಎಜುಕೇಷನ್ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗುತ್ತೆ. ಮತ್ತು ಡೆಫಿನೆಟ್ಲಿ ಹಾಸ್ಪಿಟಾಲಿಟಿ ಸರ್ವಿಸಸ್, ಅದು ಏವಿಯೇಷನ್ ಸೆಕ್ಟರ್ ಇರ್ಬೋದು, ಹೆಲ್ತ್ ಸೆಕ್ಟರ್ ಇರ್ಬೋದು, ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಟ್ರಾವೆಲ್ ಇಂಡಸ್ಟ್ರಿ ಇರ್ಬೋದು. ಸೊ ಹಾಸ್ಪಿಟಾಲಿಟಿ ರಿಲೇಟೆಡ್. ಮತ್ತು ಇನ್ನೊಂದು ಏರಿಯಾ ಅದು ಮ್ಯಾನೇಜ್ಮೆಂಟ್ ಇರ್ಬೋದು, ಹ್ಯುಮ್ಯಾನಿಟೀಸ್ ಇರ್ಬೋದು, ಅದು ಮಾರ್ಕೆಟಿಂಗ್ ರಿಲೇಟೆಡ್. ಸೊ ಹಾಗಾಗಿ ಇಂಥ ಸಬ್ಜೆಕ್ಟ್ಗಳಿಗೆ ಈಗ ಬೇಕಾದಷ್ಟು ಡಿಮ್ಯಾಂಡ್ ಇದೆ. ಆ್ಯಂಡ್ ನಾನು ಮೊದಲು ಹೇಳಿದಾಗ ಸೋಷಿಯಲ್ ವರ್ಕ್ ಡೆಫಿನೆಟ್ಲಿ ಇಟ್ ಹ್ಯಾಸ್ ಗಾಟ್ ಅನ್ ಇಂಪಾರ್ಟೆನ್ಸ್. ನಾವು ಎಷ್ಟು ಇನ್ಸ್ಟಿಟ್ಯೂಷನ್ಸ್ ಇದ್ದರೂ ಫ್ಯೂಚರಲ್ಲಿ ಅವರದ್ದು ಸರ್ವಿಸ್ ಬೇಕಾಗುತ್ತೆ. ಸೊ ಈ ಸಬ್ಜೆಕ್ಟ್ಗಳನ್ನು ಚೂಸ್ ಮಾಡಬಹುದು. ಓಕೆ ಸರ್, ಈಗ ಡಿಗ್ರಿ ಬೇಡ, ಪಿ ಯು ಸಿ ಆದ ನಂತರ ಡೈರೆಕ್ಟ್ ಏನಾದರೂ ಜಾಬಿಗೆ ಹೋಗುವ ಅಂತ ತಿಳ್ಕೊ, ಅಂದರೆ ಅಂಥ ಮೆಂಟಾಲಿಟಿ ಇರೋ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ. ಏನು ಸ್ಕೋಪ್ ಇದೆ ಪಿ ಯು ಸಿ ಆದ ನಂತರ? ಓಕೆ, ಈಗ ಪಿ ಯು ಸಿ ಆದವರು ಎಲ್ಲ ಇಂಡಿಯಾದಲ್ಲಿ 100 ಮಕ್ಕಳಿದ್ದರೆ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಹೇಗೆ ಅಂದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ ಹೇಳ್ತವೆ. ಅದು ಇಂಡಿಯಾದಲ್ಲಿ 100 ಮಕ್ಕಳು ಪಿ ಯು ಸಿ ಕಂಪ್ಲೀಟ್ ಮಾಡಿದರೆ 17 ವರ್ಷದಲ್ಲಿ 25 ಮಕ್ಕಳು ಮಾತ್ರ ಡಿಗ್ರಿ ಹೋಗೋದು. ಇದು ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ರಿಯಾಲಿಟಿ. ಇದು ಬೇರೆ ದೇಶಗಳಲ್ಲಿ, ಅಮೇರಿಕಾದಲ್ಲಿ 85% ಮೇಲೆ ಇದೆ, ಇನ್ನು ಹಾಗೆ ಚೈನಾದಲ್ಲಿ ಜಾಸ್ತಿ ಇದೆ. ಹಾಗಾಗಿ 75% ಮಕ್ಕಳು ಪಿ ಯು ಸಿ ಆದ ಮೇಲೆ ಬಿಡ್ತಾರೆ. ಬಟ್ ಅವ್ರ ಮನೆಯಲ್ಲಿ ಕೂತ್ಕೊಳ್ತಾರೆ? ಖಂಡಿತ ಆಗಿಲ್ಲ. ಅವ್ರದ್ದು ಬೇರೆ ಆಪ್ಷನ್ಸ್ ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಹುಡುಗನ ಆರ್ಟ್ಸ್ ಮಾಡಿದ್ದಾನೆ,
ಬಟ್ ಅವನಿಗೆ ವಿಶ್ವಲ್ ಕಮ್ಯುನಿಕೇಷನ್ ತುಂಬ ಇಂಟ್ರೆಸ್ಟ್ ಇರ್ತದೆ. ಅವನು ಅದರಲ್ಲಿ ಒಂದು 3 ಇಯರ್ ಡಿಪ್ಲೊಮಾ ಮಾಡ್ತಾನೆ. ಇನ್ನೊಬ್ಬನಿಗೆ ಅನಿಮೇಷನ್ ಮಾಡಬೇಕಂತ ಇರ್ತದೆ, ಅವನು ಬ್ರಿಲಿಯಂಟ್ ಇರ್ತಾನೆ. ಸಿ ನಾವು ಒಂದು ಥಿಯರಿ ಹೇಳ್ತೇವೆ, ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂದರೆ, ಇಂಟೆಲಿಜೆನ್ಸ್ ಅಂದರೆ ಖಾಲಿ ಗಣಿತ ಅಥವಾ ಸೈನ್ಸ್ ತಗೊಳ್ಳೋದು ಮಾತ್ರ ಅಲ್ಲ. ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂದರೆ ಒಬ್ಬ ಒಳ್ಳೆ ವಯಲಿನ್ ಪ್ಲೇಯರ್ ಆದರೆ ಹೀಸ್ ಇಂಟೆಲಿಜೆಂಟ್, ಅವನು ಆ ಫೀಲ್ಡಲ್ಲಿ ಇಂಟೆಲಿಜೆಂಟ್. ಒಬ್ಬ ಒಳ್ಳೆ ಕ್ರಿಕೆಟರ್ ಆದರೆ ಅವನು ಆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರ್ತದೆ. ಸೊ ಹಾಗಾಗಿ ಅದನ್ನು ನಾವು ಕನ್ಸಿಡರ್ ಮಾಡುವಾಗ ಪಿ ಯು ಸಿ ಅವನಿಗೊಂದು ಇಟ್ ಈಸ್ ಓಪನಿಂಗ್ ದ ಡೋರ್. ಬಟ್ ಮುಂದೆ ಅವನು ಕಂಪ್ಯೂಟರ್ ರಿಲೇಟೆಡ್ ಫೀಲ್ಡಲ್ಲಿ ಅವ್ನಿಗೆ ಹೋಗ್ಬೋದು, ಅಥವಾ ಇದು ಯಾವುದು ಬೇಡ ಅಂದರೆ ಈವನ್ 1 ಇಯರ್ ಡಿಪ್ಲೊಮಾ ಯಾವುದರಲ್ಲಿ ತಗೊಂಡು ಹೀ ಕ್ಯಾನ್ ಡೆವಲಪ್ ಇಸ್ ಕಮ್ಯುನಿಕೇಷನ್ ಸ್ಕಿಲ್. ಎಷ್ಟು ಐ ಟಿ ಇಂಡಸ್ಟ್ರಿಗಳಲ್ಲಿ ಡಿಗ್ರಿ ಬೇಡ, ನೀವು ಪಿ ಯು ಸಿ ಇದ್ದರೂ ಸಾಕು, ಬಟ್ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಇದ್ದರೆ ಸಾಕು. ಇನ್ನೊಂದು ಡೈರೆಕ್ಟಾಗಿ ಎಂಪ್ಲಾಯ್ಮೆಂಟ್ ಸಿಕ್ಕುವ ಅಂದರೆ ಸೇಲ್ಸ್. ಯಾಕಂದರೆ ಇನ್ನು ಪ್ರತಿಯೊಂದು ಬ್ಯಾಂಕಿಂಗ್ ಆಗಲಿ ಅಥವಾ ಇಂಡಸ್ಟ್ರಿಗಳಲ್ಲಿ ಸೇಲ್ಸ್ಗೆ ತುಂಬ ಓಪನಿಂಗ್ಸ್ ಇರ್ತವೆ. ಬಟ್ ನಾವು ಎದುರ್ಕೊಳ್ತೇವೆ ಸೇಲ್ಸ್ ಅಂದರೆ ಕೂಗಿ ಕೂಗಿ ಮಾರೋದು, ಅದೆಲ್ಲ ಓಲ್ಡ್ ಕದೆ. ನೀವು ಆಫೀಸಲ್ಲೇ ಕೂತ್ಕೊಂಡು ನೀವು ಕ್ಯಾನ್ ಮೇಕ್ ಫೋನ್ ಕಾಲ್ಸ್, ಯು ಕ್ಯಾನ್ ಆಸ್ ಸಮ್ಬಡಿ ಟು ಟೇಕ್ ಎ ಕ್ರೆಡಿಟ್ ಕಾರ್ಡ್. ಸೇಲ್ಸ್ ಇಸ್ ದ್ಯಾಟ್ ವೇ. ಕೆಲವೊಮ್ಮೆ ಇನ್ನು ಟಾರ್ಜೆಟ್ ಇರ್ತದೆ, ಎಲ್ಲಿ ಟಾರ್ಜೆಟ್ ಇಲ್ಲ, ಎಲ್ಲ ಕಡೆ ಇರ್ತದೆ. ಸೊ ಅಂಥ ಜಾಬ್ಗಳಲ್ಲಿಯೂ ಡಿಗ್ರಿ ರಿಕ್ವೈರ್ಮೆಂಟ್ ಇಲ್ಲ, ಇಫ್ ದೇ ಹ್ಯಾವ್ ಎ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಪಿ ಯು ಸಿ ಇದ್ದರೂ ಸಾಕಾಗುತ್ತೆ. ಓಕೆ ಸರ್, ಈಗ ಕ್ರಾಸ್ಲ್ಯಾಂಡ್ ಕಾಲೇಜಲ್ಲಿ ಆರ್ಟ್ಸ್ ವಿಭಾಗ ಯಾವ ರೀತಿ ಇದೆ, ಯಾವ ರೀತಿಯಲ್ಲಿ ಈ ಸ್ಟಡೀಸ್ ವಿದ್ಯಾರ್ಥಿಗಳು ಯಾವ ರೀತಿ ಇದ್ದಾರೆ? ಓಕೆ, ಸೊ ನಮ್ಮದು ಕ್ರಾಸ್ಲ್ಯಾಂಡ್ ಕಾಲೇಜು ಪ್ರಯಾರಿಟಿ ಆನ್ ಇಂಡಿಯಾ ಕ್ಯಾಂಪಸ್ಸಲ್ಲಿ ಇದೆ, ಬ್ರಹ್ಮಾವರಲ್ಲಿ ಇದೆ. 35 ವರ್ಷ ಆಯಿತು. ನಮ್ಮದು ಹೆಮ್ಮೆ ಪಡೋ ವಿಷಯ ಅಂದರೆ ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ 210 ಕಾಲೇಜುಗಳಿದ್ದೇವೆ. ನಾವು ಬಿ ಎದಲ್ಲಿ ಲಾಸ್ಟ್ 35 ವರ್ಷದಲ್ಲಿ 35 ರ್ಯಾಂಕ್ ಪಡೆದಿದ್ದೇವೆ, ಇನ್ಕ್ಲೂಡಿಂಗ್ 8 ಗೋಲ್ಡ್ ಮೆಡಲ್. ಹಾಗಾಗಿ ನಾವು ಬಿ ಎದಲ್ಲಿ ನಿಜವಾಗಲೂ ತುಂಬ ಸ್ಟ್ರಾಂಗ್ ಇದ್ದೇವೆ. ಲಾಸ್ಟ್ ಇಯರ್ 2018 ಇಂಡಿಯಾ ಟುಡೇ ಸರ್ವೆ ಮಾಡುವಾಗ ಇಂಡಿಯಾ ಲೆವೆಲಲ್ಲಿ 45,000 ಮೇಲೆ ಕಾಲೇಜುಗಳಿದೆ. ಇಂಡಿಯಾದಲ್ಲಿ ನಮ್ಮ ಕಾಲೇಜಿಗೆ 78 ಪ್ಲೇಸ್ ಸಿಕ್ಕಿತ್ತು ಆರ್ಟ್ಸಲ್ಲಿ. ಸೊ ಹಾಗಾಗಿ ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ. ಆರ್ಟ್ಸ್ ಸಬ್ಜೆಕ್ಟ್ಗೆ ನಾವು ಈವಾಗಲೂ ಇಂಪಾರ್ಟೆನ್ಸ್ ಕೊಟ್ಟು ಕಂಟಿನ್ಯೂ ಮಾಡ್ತೇವೆ ಇದ್ದೇವೆ. ಕೆಲವು ಕಾಲೇಜುಗಳು ಕ್ಲೋಸ್ ಮಾಡುವಾಗಲೂ ನಮಗೆ ಆ್ಯಕ್ಚುಲಿ ಅದರದಿರುವ ಇಂಪಾರ್ಟೆನ್ಸ್ ಗೊತ್ತಾಗಿ ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಇರುವ ಸಬ್ಜೆಕ್ಟ್ಸ್ ಒಂದು ಬ್ಲೆಂಡ್ ಮಿಕ್ಸ್ ಇದೆ. ಟ್ರೆಡಿಷ್ನಲ್ ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ, ಸೋಷಿಯಾಲಜಿ, ರೂರಲ್ ಡೆವಲಪ್ಮೆಂಟ್, ಇಂಗ್ಲೀಷ್ ಲಿಟ್ರೇಚರ್, ಇದರ ಒಂದು ಟ್ರೆಡಿಷ್ನಲ್ ನಮ್ಗೆ ಸಬ್ಜೆಕ್ಟ್ಸ್ ಇದೆ. ನಾವು ಫಾರ್ ಎಕ್ಸಾಂಪಲ್ ನಾನು ರೂರಲ್ ಡೆವಲಪ್ಮೆಂಟ್ ಟೀಚ್ ಮಾಡೋದು. ನಮ್ಮಲ್ಲಿ ಓದೋ ತುಂಬ ಮಕ್ಕಳು MSW ಹೋಗ್ತಾರೆ. ಸೊ ಹೋಗಿ ಅವರು ಇಂಡಸ್ಟ್ರಿಯಲ್ಲಿ ಸೆಟ್ಲ್ ಆಗ್ತಾರೆ, ಅಥವಾ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ತಗೊಂಡು ಅವರು ಫಾರಿನ್ ಕಂಟ್ರೀಸ್ಗೆ ಹೋಗ್ತಾರೆ. ಸೊ ಇದು ಅವ್ರ ಎಂಪ್ಲಾಯ್ಮೆಂಟ್ಗೆ ನಾನು ಹೇಳ್ತಾ ಇರೋದು, ಡೆಫಿನೆಟ್ಲಿ ನಮ್ಮ ಕಾಲೇಜಿಂದ ಹೋಗೋ ಮಕ್ಕಳು ಇಂಥ ಸಬ್ಜೆಕ್ಟಿಂದ ಬೆನಿಫಿಟ್ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ ನಮ್ಮಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ BA ಇಡೀ ಯೂನಿವರ್ಸಿಟಿಯಲ್ಲಿ 2 ಕಾಲೇಜುಗಳಲ್ಲಿ ಇರುವುದು. BA ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಆಫೀಸ್ ಮ್ಯಾನೇಜ್ಮೆಂಟ್, ಸೆಕ್ರೆಟರಿ ಪ್ರಾಕ್ಟೀಸ್ ಅಂತ ಒಂದು ಕೋರ್ಸ್ ಇದೆ. ಇಟ್ಸ್ ಎ ವೆರಿ ರೇರ್ ಕಾಂಬಿನೇಷನ್, ಡೈರೆಕ್ಟಾಗಿ ಮಕ್ಕಳು ಜಾಬ್ಗೆ ಹೋಗುವಂಥ ಒಂದು ಕಾಂಬಿನೇಷನ್. ಸೊ ಹಾಗಾಗಿ BA ತಗೊಂಡ್ರೆ ಆ ಕಾನ್ಸೆಪ್ಟ್ ಇದೆಯಲ್ಲ, ಮನೆಯಲ್ಲಿ ಕೂತ್ಕೊಳ್ಬೇಕು, ಥಿಯರಿ, ಈ ಸೆಕ್ರೆಟರಿ ಪ್ರಾಕ್ಟೀಸ್ ಅಂತ ನಾನು ಹೇಳೋ ಕಾಂಬಿನೇಷನಲ್ಲಿ ಫುಲ್ ಮಕ್ಕಳು ಕಂಪ್ಯೂಟರ್ ಲ್ಯಾಬಲ್ಲೇ ಕೂತ್ಕೊಳ್ಳೋದು. ಒಂದು ಕಾಲದಲ್ಲಿ ನಾವು ಟೈಪ್ ರೈಟ್ರ್ ಕಲಿಸ್ತಾ ಇದ್ದು, ಇವಾಗ ಆ ಟೈಪ್ ರೈಟ್ರ್ ಎಲ್ಲಿ ಹೋಗಿದೆ ಅಂದರೆ ಹಿಸ್ಟ್ರಿ ಮ್ಯೂಸಿಯಮಲ್ಲಿ ಇದೆ. ಬಟ್ ನಾವು ಅದನ್ನು ಕಂಪ್ಯೂಟರ್ ಆಗಿ ರಿಪ್ಲೇಸ್ ಮಾಡಿದ್ದೇವೆ. ಸೊ ನಮ್ಮಲ್ಲಿ ಅಂದ ಜಾಬ್ ಓರಿಯೆಂಟೆಡ್ BA ಕೋರ್ಸಸ್ ಇದೆ. ಇದೊಂದು ಜಸ್ಟ್ ಇನ್ಫಾರ್ಮೇಷನ್ಗಾಗಿ. BA ಅಂದರೆ ಖಾಲಿ ಟ್ರೆಡಿಷ್ನಲ್ ಸಬ್ಜೆಕ್ಟ್ಸ್ ಅಲ್ಲ, ಎಷ್ಟೋ ಕಾಲೇಜುಗಳಲ್ಲಿ ಇಂಥ ಒಳ್ಳೆ ಕೋರ್ಸ್ಗಳು ಇದೆ. ಓಕೆ ಸರ್, ಈಗ ತಂತ್ರಜ್ಞಾನ ಯುಗ, ಈಗ ಸೈನ್ಸ್, ಇಂಜಿನಿಯರಿಂಗ್, ಡಾಕ್ಟರ್ಸ್ ಅದೇ ಮೇನ್ ಬರ್ತಾ ಇದೆ. ಆ ಅರ್ಥದಲ್ಲಿ ಆರ್ಟ್ಸ್ ಇಲ್ಲದೆ ಹೋದರೆ ನಮ್ಮ ಈ ಜಗತ್ತು ಏನು ಆಗ್ತಾಯಿತ್ತು? ನನ್ನ ಒಪಿನಿಯನ್ ಏನಂದರೆ, ನಾನು ಆರ್ಟ್ಸ್ ಓದಿದ್ದೇವೆ ಅದಕ್ಕಂತ ಅಲ್ಲ, ಬಟ್ ನಾವು ಈಗ ನೋಡುವ ಬದಲಾವಣೆಗಳನ್ನು ನೋಡಿದರೆ ಏನಾಗತ್ತೆ ಅಂದರೆ, ಬದುಕೋದು ಕಂಫರ್ಟ್ ತುಂಬ ಸಿಕ್ಕಿದೆ ನಮಗೆ, ಆದರೆ ಜಾಸ್ತಿ ಜನ ಮೆಂಟಲಿ ಇಲ್ ಆಗ್ತಾ ಇದ್ದೇವೆ, ತುಂಬ ಜನ ಡಿಪ್ರೆಷನ್ ಆಗ್ತಾ ಇದ್ದಾರೆ. ಇಂಡಿಯಾದಲ್ಲಿ ಸಾಧಾರಣ 1 ವರ್ಷಕ್ಕೆ 1.5 ಲಕ್ಷ ಜನರು ಸುಯಿಸೈಡ್ ಮಾಡ್ಕೊಳ್ತಾರೆ. ನಾವು ಇಂಡಿಯಾವನ್ನು ಸುಯಿಸೈಡ್ ಕ್ಯಾಪಿಟಲ್ ಅಂತ ನಾವು ಒಂದು ಟ್ಯಾಗ್ ಕೊಟ್ಟಿದ್ದೇವೆ. ಅದರಲ್ಲಿ ಹೆಚ್ಚು ಸುಯಿಸೈಡ್ ಮಾಡ್ಕೊಳ್ಳೋದು ನಮ್ಮ ಯಂಗ್ ಜನರೇಷನ್. ಯಾಕಂದರೆ ಕಮ್ಯುನಿಕೇಷನ್ ಕಡಿಮೆ ಆಗಿದೆ, ಮಕ್ಕಳದು ಆ ಒಂದು ರೆಸಿಲಿಯನ್ಸ್ ಅಂತ ಹೇಳುತ್ತೇವೆ, ಪೇಷಿಯನ್ಸ್ ಇಲ್ಲ ತಗೊಳ್ಳಿಕ್ಕೆ, ಇಮೋಷನಲ್ ಕಂಟ್ರೋಲ್ ಇಲ್ಲ, ಹಾಗಾಗಿ ಕೂಡಲೇ ಡೆಸಿಷನ್ ತಗೊಳ್ತಾರೆ. ಸೊ ಇದು ಒಂದು ಮೇನ್ ರೀಸನ್. ನನ್ನ ಪ್ರಕಾರ ಏನಂದರೆ, ಮಕ್ಕಳು ತುಂಬ ಕ್ವಾಲಿಫೈಡ್, ತುಂಬ ನಾಲೆಜಬಲ್, ಟೆಕ್ನಿಕಲಿ ಕ್ವಾಲಿಫೈಡ್, ಬಟ್ ನಾವು ಅವ್ರ ಹೆಡ್ಗೆ ಟಚ್ ಮಾಡುವಷ್ಟು ಅವರ ಹಾರ್ಟ್ಗೆ ಟಚ್ ಮಾಡ್ತಾ ಇಲ್ಲ. ಸೊ ಈ ಬ್ಲೆಂಡ್ ನಮ್ಮಲ್ಲಿ ಬರಬೇಕು. ಆ್ಯಕ್ಚುಲಿ ಒಂದು ಬಯಾಲಜಿಕಲ್ ಹ್ಯೂಮನ್ ಬೀಯಿಂಗ್ ಆಗಿ ಒಂದು ತಾಯಿ ಹೊಟ್ಟೆಯಿಂದ ಮಗು ಹೊರಗೆ ಬರ್ತದೆ, ಬಟ್ ಆ ಮಗುವನ್ನು
ಸೊಸೈಟಿಯಲ್ಲಿ ಫಿಟ್ ಆಗಿ ಹೇಗೆ ಇರಬೇಕು ಬದುಕಬೇಕಂತ ಹೇಳಿಕೊಡೋದು ಸೈನ್ಸ್ ಅಲ್ಲ, ಬಟ್ ಅದು ಆರ್ಟ್ಸ್ ಮತ್ತು ಹ್ಯುಮ್ಯಾನಿಟೀಸ್. ಅದಿಲ್ಲದೆ ಹೋಗಿದರೆ ವಿ ಕಾಂಟ್ ಇಮ್ಯಾಜಿನ್. ನಾನು ಒಂದು ಸಣ್ಣ ಎಕ್ಸಾಂಪಲ್ ನಿಮ್ಗೆ ಕೊಡ್ತೇನೆ. ಒಬ್ಬ ಒಳ್ಳೆ ಕ್ವಾಲಿಫೈಡ್, ಟೆಕ್ನಿಕಲಿ ಕ್ವಾಲಿಫೈಡ್ ಒಬ್ಬ ಒಂದು ಒಳ್ಳೆ ಜಾಬ್ ಆಗಿ ಇಮ್ಮಿಡಿಯೇಟ್ ಆಗಿ ಅವನು ದೊಡ್ಡ ಸ್ಯಾಲರಿ ಸಿಕ್ಕಿ ಒಂದು ಕಂಪನಿಯಲ್ಲಿ ವೆಲ್ ಸೆಟ್ ಆಗ್ತಾನೆ. ಅವನ ಲೈಫ್ ಡ್ರೀಮ್ ಅಂದರೆ ಒಂದು ಕಾಸ್ಟ್ಲಿ ಕಾರ್ ಅಂತ ತಗೊಳ್ಬೇಕಂತ, ಅದು ತಗೊಳ್ತಾನೆ. ಒಂದಿನ ಏನು ಮಾಡ್ತಾ ಇದ್ದಾನೆ, ಅವನ ಕಾರ್ ತಗೊಂಡು ಎಲ್ರಿಗೂ ತೋರಿಸ್ಬೇಕಂತ ಆ ಸ್ಟ್ರೀಟಲ್ಲಿ ತಗೊಂಡು ಹೋಗ್ತಾ ಇರುವಾಗ ಸಡನ್ನಾಗಿ ಒಂದು ಕಾರ್ನರಲ್ಲಿ ಬರುವಾಗ ಏನೋ ಒಂದು ಸೌಂಡ್, ಯಾರೋ ಒಬ್ಬರಿಗೆ ಏನೋ ಕಲ್ಲೇನೋ ಅವನ ಕಾರ್ ಮೇಲೆ ಹಾಕಿಬಿಡ್ತಾರೆ. ಅವನು ಕಾರ್ ಸ್ಟಾಪ್ ಮಾಡ್ತಾನೆ, ಹೊರಗೆ ಬರ್ತಾನೆ, ಯಾರೂ ಕಾಣ್ತಾ ಇಲ್ಲ. ಅವನಿಗೆ ಒಂಥರ ಶಾಕ್ ಆಯಿತು, ಇದು ಇದು ಹೊಸ ಕಾರು, ಎಷ್ಟು ಕಾಸ್ಟ್ಲಿ, ಇದು ಡೆಂಟ್ ಆಯ್ತಲ್ಲ ಅಂತ. ಅವಾಗ ನೋಡುವಾಗ ಒಂದು ಕಾರ್ನರಲ್ಲಿ ಒಂದು ಸಣ್ಣ ಹುಡುಗ ನಿಂತ್ಕೊಂಡು ಮರ್ತಾ ಇದ್ದಾನೆ. ಹೋಗಿ ತುಂಬ ಜೋರು ಮಾಡ್ತಾನೆ, ಯಾಕೆ ಕಲ್ಲು ಹೊಡಿದಾನೆ ಗೊತ್ತಿದ್ದ, ಇದು ಹೊಸ ಕಾರ್, ಎಷ್ಟು ಕಾಸ್ಟ್ಲಿ. ಆ ಹುಡುಗನೇನು ಅರ್ಥ ಆಗ್ತಾ ಇಲ್ಲ, ಸಾರಿ ಸರ್ ಸಾರಿ ಸರ್ ಅಂತ ಹೇಳ್ತಾನೆ. ಕೇಳು ಅಂತ ಕೇಳ್ಕೊಂಡು ಕಾಲರ್ ಇಟ್ಕೊಂಡು ತುಂಬ ಅವನು ಸಿಟ್ಟಲ್ಲಿ ಹೇಳ್ತಾನೆ, ಯಾಕೆ ಕಲ್ಲು ಹೊಡಿದೆ, ಸರ್ ಪ್ಲೀಸ್ ಕಾಲರ್ ಬಿಡಿ, ನಾನು ಹೇಳ್ತೇನೆ ಅಂತ ಹೇಳ್ತಾನೆ. ಅವನು ಸಣ್ಣ ಒಂದು ತಮ್ಮ ಅಲ್ಲಿ ಮರ್ತಾ ಇದ್ದಾನೆ, ಸರ್ ಇದು ನನ್ನ ತಮ್ಮ, ಅವನನ್ನು ವೀಲ್ ಚೇರಲ್ಲಿ ಹಾಕ್ಕೊಂಡು ಬರ್ತಾ ಇದೆ, ಒಂದು ಕಲ್ ಮೇಲೆ ವೀಲ್ ಚೇರ್ ಹೋಗಿ ಅವನು ಕೆಳಗೆ ಬಿದ್ದುಬಿಟ್ಟ, ಈಸ್ ಬ್ಲೀಡಿಂಗ್. ಆದರೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ, ನಾನು ಎಷ್ಟೋ ವೆಹಿಕಲ್ ಸ್ಟಾಪ್ ಮಾಡಿದ್ದೆ, ಯಾರು ಸ್ಟಾಪ್ ಮಾಡಲಿಲ್ಲ. ಲಾಸ್ಟ್ಗೆ ಎಣಿಸಿದೆ ಒಂದು ಕಲ್ಲು ಹೊಡೆದ್ರೆ ಯಾರಾದರೂ ಸ್ಟಾಪ್ ಮಾಡ್ತಾರೆ ಅಂತ, ಅದಕ್ಕೆ ಹೊಡೆದಿದೆ ಸರ್ ಅಂತ. ಆವಾಗ ಈ ಸ್ಟೋರಿ ಕೇಳಿದವನಿಗೆ ಆ ಕಾರ್ ಓನರ್ಗೆ ತುಂಬ ಫೀಲಾಗಿ ಖರ್ಚಿ ತೆಗೆದು ಅವನು ಹೇಳ್ತಾನೆ, ಬ್ಲಡ್ ಅವನನ್ನು ವೈಪ್ ಮಾಡಿ ಹೇಳ್ತಾನೆ ಎಲ್ಲಿ ಕರ್ಕೊಂಡು ಹೋಗಬೇಕಂತ. ಹೇಳ್ತಾನೆ ಎಲ್ಲಿ ಬೇಡ ಸರ್, ನಾನು ಹೆಲ್ಪ್ ಮಾಡಿ ತಮ್ಮನನ್ನು ನಾನು ವೀಲ್ ಚೇರಲ್ಲಿ ಹಾಕಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೇನೆ ಅಂತ. ಹೆಲ್ಪ್ ಮಾಡ್ತಾನೆ, ಮತ್ತು ಇವಡು ಹೇಳ್ತಾನೆ ಸಾರಿ, ಇವನು ಹೇಳ್ತಾನೆ ಏನು ಪರವಾಗಿಲ್ಲ, ಥ್ಯಾಂಕ್ಸ್ ಸರ್ ಅಂತ ಹೇಳ್ತಾನೆ. ಥ್ಯಾಂಕ್ಸ್ ನೀನಲ್ಲ, ನಾನು ಹೇಳಬೇಕು, ನಾನು ಇಷ್ಟು ಕ್ವಾಲಿಫೈಡ್ ಆದರೂ ನನ್ನ ಕಣ್ಣು ಕ್ಲೋಸ್ ಆಗಿತ್ತು, ನಾನು ಸೊಸೈಟಿಯಲ್ಲಿ ಯಾರು ಇದ್ದಾರೆ ಏನಾಗುತ್ತೆ ಅಂತ ನನಗೆ ಅದು ಯಾರು ಹೇಳಲಿಲ್ಲ, ನನಗೆ ಅದು ಅರ್ಥ ಆಗ್ತಾ ಇಲ್ಲ. ಬಟ್ ಈ ಡೆಂಡಿಂದ ಈಗ ನನಗೆ ಅರ್ಥ ಆಯಿತು, ಸೊಸೈಟಿಯಲ್ಲಿ ಇಂಥದವರು ಇರ್ತಾರೆ, ನಾನು ಹೆಲ್ಪ್ ಮಾಡಬೇಕು. ಸೊ ನಿನಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಯು ಓಪನ್ ಮೈ ಐಸ್, ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅಂದರೆ ನಾವು ಎಷ್ಟೇ ಸೈನ್ಸು ಟೆಕ್ನಾಲಜಿ ನಾವು ಕಲಿದಿದ್ದರೂ ಹ್ಯೂಮನ್ ಫೀಲಿಂಗ್ಸ್ ಇಲ್ಲದರೆ, ಈ ಆರ್ಟಲ್ಲಿ ಬರೋ ಸೊಸೈಟಿಯಲ್ಲಿ ಹೇಗೆ ಬದುಕಬೇಕಂತ ಬೇಗಿಸಿ ಕಲಿಲಿಲ್ಲದರೆ ಅದೊಂದು ಸೊಸೈಟಿಯಾಗಿ ಇರುವುದಿಲ್ಲ, ಅದು ಒಂದು ಏನೋ ಅನಿಮಲ್ ಕಿಂಗ್ಡಮ್ ಆಗಿರುತ್ತದೆ. ಸೊ ಖಂಡಿತವಾಗಿ ಆರ್ಟ್ಸ್ ಬೇಕೇ ಬೇಕು. ಓಕೆ ಸರ್, ಇನ್ನು ಪೇರೆಂಟ್ಸ್ ಯಾವ ರೀತಿ, ಪೇರೆಂಟ್ಸ್ ಈಗ ಮಕ್ಕಳ ಮೇಲೆ ನೀನು ಡಾಕ್ಟ್ರೇ ಆಗಬೇಕು, ಇಲ್ಲ ನೀನು ಇಂಜಿನಿಯರೇ ಆಗಬೇಕು, ಇಲ್ಲ ನೀನು ಲಾಯರೇ ಆಗಬೇಕು ಅಂದರೆ ಒಂಥರ ಮಕ್ಕಳ ಮೇಲೆ ತುಂಬ ಇದು ಮಾಡ್ತಾರೆ ಪೇರೆಂಟ್ಸ್ನವರು. ಅಂಥ ಪೇರೆಂಟ್ಸ್ಗೆ ಏನು ಹೇಳ್ತೀರಾ, ಮಕ್ಕಳನ್ನು ಮಕ್ಕಳ ಇಂಟ್ರೆಸ್ಟಿಗೆ ಬಿಡಬೇಕಾಗುತ್ತೆ ಆ್ಯಕ್ಚುಲಿ ಪೇರೆಂಟ್ಸ್ ಅಂದರೆ. ಆದರೆ ಈಗಿನ ಕಾಲದಲ್ಲಿ ಪೇರೆಂಟ್ಸ್ ಅದಕ್ಕೆ ಹೋಗ್ತಾ ಇಲ್ಲ, ಅವರು ಏನು ಹೇಳ್ತಾರೆ ಅದನ್ನೇ ಮಕ್ಕಳು, ಅದೇ ಆ ಮಕ್ಕಳು ಆಗಬೇಕನ್ನೋ ಒಂದು ಹಠ ಪೇರೆಂಟ್ಸಲ್ಲಿರುತ್ತೆ. ಅಂಥ ಪೇರೆಂಟ್ಸ್ಗೆ ಏನು ಹೇಳ್ತೀರಾ? ಅದು 100% ಇಲ್ಲದರೂ ನಾವು 90% ಹೇಳ್ಬೋದು ಅಂಧ ಪೇರೆಂಟ್ಸೇ ಜಾಸ್ತಿ ಇರುವುದು. ಬಟ್ ಅಂಧ ಪೇರೆಂಟ್ಸ್ ನಾನು ಹೇಳ್ಕೊಳ್ಳೋದು, ನಾನು ಒಂದು ಪೇರೆಂಟಾಗಿ ನಾನು ಹೇಳ್ಕೊಳ್ಳೋದು, ಮಕ್ಕಳು ಸಣ್ಣದಿರುವಾಗ ಮೇ ಬಿ ಅವ್ರ ಕರೆಕ್ಟ್ ಇನ್ಫಾರ್ಮೇಷನ್ ಗೊತ್ತಿಲ್ಲ, ಮತ್ತು ನಾವು ಸಣ್ಣದಿರುವಾಗ ಅಂಧ ಇನ್ಫಾರ್ಮೇಷನ್ ಇರಲಿಲ್ಲ. ಇವಾಗ ಮಕ್ಕಳು ನೀವು ಏನು ಅಂತ ಹೇಳಿದರು, ಕ್ಲಾಸಲ್ಲಿ ಅವರು ಮೊಬೈಲ್ ಕೊಟ್ಟಿದ್ದರು, ನೀವು ಟೀಚ್ ಮಾಡಬೇಕಂತೆಲ್ಲ ಅವರು ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಹೇಳ್ತಾರೆ. ಹಾಗಾಗಿ ಈಗದ ಸಿಚುವೇಷನಲ್ಲಿ ದೇ ಆರ್ ವೆಲ್ ಇನ್ಫಾರ್ಮ್ಡ್, ಮಕ್ಕಳಿಗೂ ಗೊತ್ತಿರ್ತದೆ, ದೇ ಸರ್ಚ್. ಈಗ ಒಂದು ಸ್ಟೇಜ್ ಬರುವಾಗ, ಒಂದು 8ನೇ ಕ್ಲಾಸ್ 10ನೇ ಕ್ಲಾಸ್ ಬರುವಾಗ ಮಕ್ಕಳು ಸಾಧಾರಣ ಒಂದು ಇಂಟ್ರೆಸ್ಟ್ ಡೆವಲಪ್ ಆಗಿರ್ತದೆ, ಅವರು ಸೊಸೈಟಿಯಲ್ಲಿ ನೋಡ್ತಾರೆ, ಅವರ ಪ್ರಯಾರಿಟಿ ಫಿಕ್ಸ್ ಆಗಿರ್ತದೆ. ನಾನು ಈ ಫೀಲ್ಡಲ್ಲಿ ಹೋಗಿದರೆ ನಾನು ಸೊಸೈಟಿಗೆ ಇದು ಮಾಡ್ಬೋದು, ಈ ಫೀಲ್ಡಲ್ಲಿ ಹೋಗಿದರೆ ನಾನು ಇಂಟೆಲಿಜೆನ್ಸನ್ನು ಯೂಸ್ ಮಾಡ್ಬೋದು. ಸೊ ಫಸ್ಟ್ ಅವ್ರ ಹತ್ರ ಕೇಳ್ಕೊಳ್ಳೋದು, ಮತ್ತು ಅವರನ್ನು ಅಬ್ಸರ್ವ್ ಮಾಡೋದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು. ದೊಡ್ಡ ಕಾಸ್ಟ್ಲಿಯೆಸ್ಟ್ ವಸ್ತು ಅಂದರೆ ಇವತ್ತು ಟೈಮ್. ಎಲ್ಲರೂ ಬ್ಯುಸಿ ಅಂತ ಹೇಳ್ತೇವೆ, ಆದರೆ ನಾನು ಎಷ್ಟು ಬೇಕಾದರೆ ಖರ್ಚು ಮಾಡ್ತೇನೆ, ಮಗನನ್ನು ಫಾರಿನ್ ಕಳಿಸ್ತೇನೆ, ಬಟ್ ಮಗನ ಏನು ಓದಬೇಕಂದ್ರೆ ನಾವು ಕೂತ್ಕೊಂಡು ಕೇಳುವ ಅಷ್ಟು ಪೇಷನ್ಸ್ ಇಲ್ಲ. ಸೊ ಮಕ್ಕಳ ಹತ್ರ ಕೇಳೋದು, ಟೈಮ್ ಸ್ಪೆಂಡ್ ಮಾಡೋದು, ಅವರನ್ನು ಅಬ್ಸರ್ವ್ ಮಾಡೋದು, ಅವರ ಇಂಟ್ರೆಸ್ಟ್ ಲಾಸ್ಟ್ಗೆ ಒಂದು ಇನ್ನು. ಈಗ ಏನಾಗಿದೆ ಅಂದರೆ ಕೋಚಿಂಗ್ ಫ್ಯಾಕ್ಟ್ರೀಸ್ ಎಲ್ಲ ಕಡೆ, ನಾನು ಫ್ಯಾಕ್ಟ್ರಿ ಅಂತ ಹೇಳ್ತಾ ಇರೋ, ಯಾಕಂದರೆ ರಾಜಸ್ಥಾನದಲ್ಲಿ ಕೋಟಾ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ 2,000 ಮೇಲೆ ಇದರ ಕೋಚಿಂಗ್ ಫ್ಯಾಕ್ಟ್ರೀಸ್ ಇದ್ದರೆ ಮಕ್ಕಳನ್ನು ಕರ್ಕೊಂಡೋಗು ಇದ್ದೇ ಇದು ಬೆಳಿಗ್ಗೆಯಿಂದ ಸಂಜೆವರೆ. ಸೊ ಖಂಡಿತವಾಗಿ ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದರೆ ಅವರು ಕೋಚಿಂಗ್ ಕಳಿಸಲಿಲ್ಲದರೂ ಅವರು ಓದ್ತಾರೆ, ಒಂದು. ಎರಡನೇದು ಆ ಮಕ್ಕಳಿಗೆ ಪ್ರೆಷರ್ ಕೊಟ್ಟು ಎಷ್ಟೋ ಮಕ್ಕಳನ್ನ ನೋಡಿ, ಈಗ ಜನವರಿಯಿಂದ ಈ ಮೇ ತನಕ ನೀವು ಪೇಪರಲ್ಲಿ ಓದಿದರೆ ಎಕ್ಸಾಮ್ ಮೊದಲು, ಎಕ್ಸಾಮ್ ಟೈಮಲ್ಲಿ, ಎಕ್ಸಾಮ್ ನಂತರ, ರಿಸಲ್ಟ್ ಬರುವಾಗ ಕೆಲವೊಂದು ಮಕ್ಕಳು ಸುಯಿಸೈಡ್ ಮಾಡ್ಕೊಳ್ತಾರೆ, ಎಷ್ಟು ಜೀವನ ನಾವು ಕಳ್ಕೊಳ್ತೇವೆ. ಸೊ ಆ ಪ್ರೆಷರ್ ಕೊಡಬಾರದು, ಮಕ್ಕಳನ್ನು ಪ್ರೀತಿಯನ್ನು ನೋಡ್ಕೊಳ್ಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಅವರ ಇಂಟ್ರೆಸ್ಟನ್ನು ಕೇಳಿ ವಿ ಕ್ಯಾನ್ ಕಲೆಕ್ಟ್ ಇನ್ಫಾರ್ಮೇಷನ್. ಯಾರ ಹತ್ರ ಬೇಕಾದರೂ
ಇನ್ನು ಮಾತಾಡಿ ಮಾತಾಡಿದ್ದ ಮೇಲೆ ಮಕ್ಕಳು ಹೇಳಿ ಕರೆಕ್ಟ್ ನೀನು ಹೇಳಿದ್ ನಾನು ಒಪ್ತೇನೆ, ನೀನು ಈ ಫೀಲ್ಡಲ್ಲಿ ಹೋಗಿದರೆ ಸಕ್ಸಸ್ ಆಗ್ತೀಯ, ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಬೇಕು. ಪ್ರೆಷರ್ ಹಾಕಿದರೆ ಸ್ಟ್ರೆಸ್, ಸಣ್ಣ ಮಕ್ಕಳು ಎಲ್ ಕೆ ಜಿ ಮಕ್ಕಳು ಟೆನ್ಷನ್ ಹೇಳ್ತಾರೆ, ಸ್ಟ್ರೆಸ್ ಅಂತ ಹೇಳ್ತಾರೆ. ಸೊ ಅದು ಇಲ್ಲದೆ ಪ್ರೀತಿಯಲ್ಲಿ ನಾವು ಮಕ್ಕಳನ್ನು ಓದಿಸ್ಬೇಕು. ಸ್ಟಡೀಸ್ ವಿಲ್ ಬಿ ರಿಯಲಿ ಅನ್ ಎಂಜಾಯಬಲ್ ಆ್ಯಕ್ಟಿವಿಟೀಸ್, ನಾಟ್ ಎ ಪನಿಷ್ಮೆಂಟ್. ಟೆಂತ್ ಆದಮೇಲೆ, ಟೆಂತ್ ಆಗುವಾಗ 144 ಮನೆಯಲ್ಲಿ ಟಿ ವಿ ಇಲ್ಲ, ಯಾರು ಬರಬಾರ್ದು ಪಿ ಯು ಸಿ ಆಗುವ ಹಾಗೆ, ಆ ಟೈಪ್ ಪ್ರೆಷರ್ ಕೊಡಬಾರ್ದು. ಲೆಟ್ ಅಸ್ ಮೇಕ್ ಎಜುಕೇಷನ್ ಎ ವೆರಿ ಹ್ಯಾಪಿ ಜರ್ನಿ. ಓಕೆ ಸರ್, ಈಗ ಡಿಗ್ರಿ ಆಯಿತು, ಅದು ಆರ್ಟ್ಸಲ್ಲೇ ಡಿಗ್ರಿ ಮಾಡಿದರು, ಬಿ ಎ ಮಾಡಿದರು ಈಗ, ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ಮಾಡಿದರು. ಆನಂತರ ಅವರಿಗೆ ಯಾವ್ಯಾವ ಫೀಲ್ಡಲ್ಲಿ ಹೋಗ್ಬೋದು, ಆರ್ಟ್ಸ್ ಓದಿದ ಮಕ್ಕಳಿಗೆ ಯಾವ ಫೀಲ್ಡಲ್ಲಿ ಹೋಗ್ಬೋದು? ಓಕೆ, ಸೊ ಇಟ್ಸ್ ವೆರಿ ಪ್ಲೈನ್ ಆ್ಯಂಡ್ ಸಿಂಪಲ್. ಅಂದರೆ ಫಸ್ಟ್ ಕೆಲವರು ತುಂಬ ಕ್ಲಿಯರ್ ಆಗಿರ್ತಾರೆ, ನಾನು ಸಿವಿಲ್ ಸರ್ವಿಸ್ ಎಕ್ಸಾಮೇ ಬರೀತೇನೆ ಅಂತ. ಈಗ ಯಾವುದೇ ಸಿವಿಲ್ ಸರ್ವಿಸ್ಗೆ ನೀವು, ನಿಮ್ಗೆ ಗೊತ್ತಿರ್ತದೆ, ಎನಿ ಡಿಗ್ರಿ ಯು ಆರ್ ಎಲಿಜಿಬಲ್. ಸೊ ಹಾಗಾಗಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಇಸ್ ಎ ವೆರಿ ಗುಡ್ ಆಪ್ಷನ್. ಈಗ ಇಂಡಿಯಾದಲ್ಲಿ ಸಾಧಾರಣ 1 ವರ್ಷ 300,000 ಮಕ್ಕಳು ಬರೀತಾರೆ ಪ್ರಿಲಿಮಿನರಿ, ಲಾಸ್ಟ್ಗೆ 1,000 ಹತ್ರ ಸೆಲೆಕ್ಟ್ ಆಗ್ತಾರೆ. ಬಟ್ ಇನ್ನು ದೇ ಆರ್ ನಾಟ್ ಗಿವಿಂಗ್ ಅಪ್. ಕೆಲವರು ಮತ್ತೂ ಬರೀತಾರೆ, ಅವರು ಖಂಡಿತವಾಗಿ ಆ ಸ್ಟೇಜಿಗೆ ಬಂದುಬಿಡ್ತಾರೆ. ಸೊ ಇದು ಒಂದು ಕ್ಲಿಯರ್ ಗೋಲ್ ಇಟ್ಕೊಂಡು ಬರುವ ಮಕ್ಕಳಿಗೆ, ಮೋಟಿವೇಶನ್ ಇದ್ದವ್ರಿಗೆ ದಿಸ್ ಅ ಬೆಸ್ಟ್ ಆಪ್ಷನ್. ಸಿವಿಲ್ ಸರ್ವಿಸ್ ಇಟ್ಸ್ ಎ ವೆರಿ ಗುಡ್ ಆಪ್ಷನ್, ಯು ಕ್ಯಾನ್ ಮೇಕ್ ಸೊಸೈಟಿಯಲ್ಲಿ ತುಂಬ ಚೇಂಜ್, ಬದಲಾವಣೆ ತರ್ಬೋದು. ಎರಡನೇದು ಈ ಟೀಚಿಂಗ್ ಫೀಲ್ಡ್, ಅದು ಯೂನಿವರ್ಸಿಟಿಯಲ್ಲಿ ಇರ್ಬೋದು, ಅದು ಕಾಲೇಜ್ಗಳಲ್ಲಿ ಇರ್ಬೋದು, ಸ್ಕೂಲ್ಗಳಲ್ಲಿ ಇರ್ಬೋದು, ಅದಕ್ಕೆ ಆರ್ಟ್ಸ್ ಒಂದು ತುಂಬ ಹೆಲ್ಪ್ ಆಗುತ್ತೆ. ಮೂರನೇದು ಅವರು ಪಿ ಜಿ ಮಾಡಿದರೆ, ನಾನು ಹೇಳಿದಾಗ ಯು ಕ್ಯಾನ್ ಯುನೋ ಫೋಕಸ್ ಯುವರ್ ಆನ್ ಯುವರ್ ಕಮ್ಯುನಿಕೇಷನ್ ಸ್ಕಿಲ್, ಅದು ಡೆವಲಪ್ ಮಾಡಿಕೊಂಡಿದ್ರೆ ಅದು ಇಂಗ್ಲೀಷ್ ಕೋಚಿಂಗ್ ಇರ್ಬೋದು, ಅದು ಟ್ರೈನಿಂಗ್ ಕೊಡೋ ಫೀಲ್ಡ್ ಇರ್ಬೋದು, ಅದರಲ್ಲಿ ಹೋಗ್ಬೋದು. ಮತ್ತು ಸ್ಪೆಸಿಫಿಕ್ ಆಗಿ ಡಿಸಿಪ್ಲಿನ್ ಲೈಕ್ ಸೈಕಾಲಜಿ, ಸೋಷಿಯಲ್ ವರ್ಕ್ ಇಂದದ್ದು ತಗೊಂಡಿದ್ದರೆ ಎಮ್ ಎಸ್ ಡಬ್ಲ್ಯೂ ಮಾಡಿ ನಾವು ಸೋಷಿಯಲ್ ವರ್ಕರ್ ಆಗಿ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ಬೋದು ಅಥವಾ ಕಂಪನಿಗಳಲ್ಲಿ ವರ್ಕ್ ಮಾಡ್ಬೋದು. ಸೊ ಅದು ಡಿಪೆಂಡ್ಸ್ ಆನ್ ಯುವರ್ ಇಂಟ್ರೆಸ್ಟ್. ಈಗ ಬಿ ಎ ಜರ್ನಲಿಸಮ್ ತಗೊಂಡಿದ್ರೆ ಜರ್ನಲಿಸಮಲ್ಲಿ ಎಷ್ಟೋ ಬ್ರ್ಯಾಂಚಸ್ ಇದೆ, ನಾವು ಯಾವುದಕ್ಕೂ ಸ್ಪೆಷಲೈಸ್ ಮಾಡಿಕೊಂಡು ನಾವು ಮುಂದೆ ಹೋಗ್ಬೋದು. ಸೊ ಹಾಗಾಗಿ ಪಿ ಜಿ ಮಾಡಿದರೆ ನಾನು ಎಲ್ಲ ಮಕ್ಕಳು ಹೇಳೋದು, ಡಿಗ್ರಿಯಲ್ಲಿ ನಾವು ಸ್ಟಾಪ್ ಮಾಡಬಾರದು. ನಿಜ, ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಇದ್ದರೆ ಅದು ಒಂದು ಪವರ್ ಎಂಪವರ್ಮೆಂಟ್, ಯು ಮೋರ್ ಚಾಯ್ಸಸ್. ಆ್ಯಕ್ಚುಲಿ ನಿಮಗೆ ಒಂದು ಆ ಸ್ಟೇಜ್ ಬರುವಾಗ 21-22 ಇಯರ್ಸ್ ಆಗುವಾಗ ಒಂದು ಮೆಚುರಿಟಿ ಬರ್ತದೆ ಲೈಫಲ್ಲಿ, ನಾನು ಇದೇ ಮಾಡಬೇಕಂತ. ಸೊ ಹಾಗಾಗಿ ಆಪ್ಷನ್ಸ್ ತುಂಬ ಇರ್ತದೆ. ಸೊ ಇದು ನಾನು ಹೇಳ್ತದ್ದು ಕೆಲವು ಫೀಲ್ಡ್ಗಳಿಗೆ ಮಾತ್ರ. ಇನ್ಫ್ಯಾಕ್ಟ್ ಇವಾಗ ನಾವು ಬೇಕಾಗಿರೋದು ವಿಸೆ ಇಂಡಿಯಾ, ಒಂದು 70% ಇಂಡಿಯನ್ಸ್ ವಿಲೇಜಲ್ಲಿ ಇದ್ದಾರೆ ಅಂತ. ಒಂದು ಇನ್ಸ್ಟಿಟ್ಯೂಟ್ ಇದೆ ಟಿಸ್ ಅಂತ ಇಂಡಿಯಾದಲ್ಲಿ, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಮುಂಬೈಯಲ್ಲಿ ಇದೆ. ಸೊ ಅಲ್ಲಿಯಿಂದ ಹೊರಗೆ ಬರೋರು ಕಮ್ಯುನಿಟಿಗಳಲ್ಲಿ ಎಂತೆಲ್ಲ ಬದಲಾವಣೆ ಮಾಡ್ತಾ ಇದ್ದಾರೆ ಅಂದರೆ, ಇನ್ನು ವಿಲೇಜ್ ಪೀಪಲ್ ಆರ್ ಮೋರ್ ಎಂಪವರ್ಡ್, ಇನ್ ವಿಮೆನ್ ಆರ್ ಮೋರ್ ಎಂಪವರ್ಡ್. ಹಾಗಾಗಿ ವಿಮೆನ್ ಸ್ಟಡೀಸ್, ರೂರಲ್ ಸ್ಟಡೀಸ್ ಇಂದ ಸಬ್ಜೆಕ್ಟ್ಗಳಲ್ಲಿಯೂ ಸ್ಪೆಷಲೈಸ್ ಮಾಡಿದರೆ ವಿ ಕ್ಯಾನ್ ರಿಯಲಿ ಮೇಕ್ ಅ ಬಿಗ್ ಇಂಪ್ಯಾಕ್ಟ್. ಓಕೆ ಸರ್, ಆರ್ಟ್ಸ್ ವಿದ್ಯಾರ್ಥಿಗಳು ಬೇಕಾಗಿರುವ ಸಾಕಷ್ಟು ಮಾಹಿತಿಗಳನ್ನು ತಾವು ಹೇಳಿದ್ರೆ ತಮಗೆ ಧನ್ಯವಾದಗಳು. ಧನ್ಯವಾದಗಳು. ವಿದ್ಯಾರ್ಥಿಗಳು, ನೀವು ಕಲಾ ವಿಭಾಗವನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಯಾವ ರೀತಿ ನಿಮ್ಮ ಕೆರಿಯರನ್ನು ನೀವು ಡೆವಲಪ್ ಮಾಡ್ಬೋದು, ಕಲಾ ವಿಭಾಗದಲ್ಲಿ ಯಾವುದೆಲ್ಲ ರೀತಿಯ ಆಪರ್ಚುನಿಟಿ ಇದೆ ಅಂತ ಸಾಕಷ್ಟು ಮಾಹಿತಿ ನಿಮಗೆ ಈಗ ತಿಳಿದಿರ್ಬೋದು. ನಾಳೆ ಹೊಸ ಟಾಪಿಕ್ನೊಂದಿಗೆ ಇದೇ ಸಮಯದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.